प्राणानाम् आलयम् करुणालयम् नमामि भगवत्पादशङ्करम् लोकशङ्करम् शङ्करम् शङ्कराचार्यम् केशवम् बादरायणम् सूत्रभाष्यकृतौ वन्दे भगवन्तौ पुनः पुनः नमामि गौरपादम् च शङ्करम् श्रीसुरेश्वरम् स्वामिनम् सच्चिदानन्दमिन्द्रम् तम् ज्ञानरूपिणी ॐ नारायण अत्यन्तं प्रसिद्धं ब्रह्म सर्वस्य आत्मत्वेन ಎಲ್ಲರ ಆತ್ಮರೂಪವಾಗಿ ಪ್ರಸಿದ್ಧವಾಗಿದೆ. ಪ್ರಸಿದ್ಧ ಅಂದರೆ ಕಣ್ಣಿಗೆ ಪ್ರಸಿದ್ಧಿಯಲ್ಲ, ಕಿವಿಗೆ ಪ್ರಸಿದ್ಧಿಯಲ್ಲ, ಮನಸ್ಸಿಗೆ ಪ್ರಸಿದ್ಧಿಯಲ್ಲ. ಸಿ ಪ್ರಸಿದ್ಧ ಅಂದರೆ ಗೊತ್ತಿದೆ ಎಂದರ್ಥ, ಅನುಭವದಲ್ಲಿ ಮೊದಲೇ ಇದೆ. ಹೇಗೆ ಪ್ರಸಿದ್ಧ? ಆತ್ಮ ಅತ್ಯಂತ ಪ್ರಸಿದ್ಧವಾಗುವುದರಿಂದಲೇ ಅದನ್ನು ಎತ್ತಿ ತೋರಿಸಬೇಕಾಗಿಲ್ಲ. ಯಾವುದು ಅಜ್ಞಾತವಾಗಿದೆಯೋ ಅದನ್ನು ತಂದು ಎದುರಾಗಿ ಇಟ್ಟು ತೋರಿಸಬೇಕು, ಇದು ಎಂದು ಹೇಳಬೇಕಾಗ್ತದೆ, ಇದು ಎಂದು. ಯಾವುದು ಪ್ರಸಿದ್ಧ ಅಂದ್ರೇನು? ಕಂಡೇ ಬರುತ್ತಾ ಇದೆ, ತಾನೇ ತಾನು ಕಂಡು ಬರುತ್ತಾ ಇದೆ. ಎದುರಾಗಿ ಕಂಡೇ ಬರುತ್ತಾ ಇದ್ದನ್ನು, ಅತ್ಯಂತ ಪ್ರಸಿದ್ಧವಾಗಿದ್ದನ್ನು ಹೇಳುವುದಕ್ಕೆ ಯಾವ ಪ್ರಮಾಣ ಬೇಕು? ಪ್ರವಾಣ ಬಂದು ಏನು ಮಾಡಬೇಕು? ಕಣ್ಣಿಗೆ ತಾನೇ ಎದುರಾಗಿ ಕಂಡು ಬರುವಾಗ ಇದು ಎಂದು ಎತ್ತಿ ತೋರಿಸಬೇಕಾಗಿಲ್ಲ. ನಿಜವಾಗಿ ಭಾಷೆ ಎತ್ತಿ ತೋರಿಸಿದ್ದರೆ ಅದು ಪರಿಮಿತವಾಗುತ್ತದೆ, ವಿಶಿಷ್ಟವಾಗುತ್ತದೆ, ಒಂದಾನೊಂದು ಪ್ರತ್ಯೇಕವಾಗುತ್ತದೆ. ಇದು ಪ್ರತ್ಯೇಕ ಅಲ್ಲ, ಸರ್ವಸಾಧಾರಣ, ಎಲ್ಲಾ ಅನುಭವಗಳಲ್ಲಿ ಸಾಮಾನ್ಯವಾಗಿದೆ. ಅದರಿಂದ ಅತ್ಯಂತಂ ಪ್ರಸಿದ್ಧಮೇವ ಹಿ ಬ್ರಹ್ಮ ಸರ್ವಸ್ಯ ಆತ್ಮತ್ವೇನ. ನಾವು ಸಾಮಾನ್ಯವಾಗಿ ಮನುಷ್ಯರ ದೃಷ್ಟಿ ಯಾವುದು ಸ್ಪೆಷಲ್ ಆಗಿರುತ್ತದೋ ಸ್ಪೆಷಲ್ ನೋಡ್ತೀವಿ. ಲೌಕಿಕರ ದೃಷ್ಟಿ ನೋಡಿ, ಲೌಕಿಕರ ದೃಷ್ಟಿಗೆ ವೇದಾಂತ ದೃಷ್ಟಿಗೆ ಇದು ತುಂಬಾ ವ್ಯತ್ಯಾಸ. ಲೌಕಿಕರು ಎಲ್ಲರಿಗಿಂತ ನಾನು ಸ್ಪೆಷಲ್ ಆಗಿರಬೇಕು, ಯಾರು ಮಾಡದಂತೆ ನಾನು ಮಾಡಿರಬೇಕು, ಯಾರು ಮಾಡದಂತೆ ನಾನು. ಜನರು ಎಷ್ಟೋ ಸಾವಿರ ಜನರಿದ್ದಾರೆ, ನೀವು ಮಾಡುತ್ತಿದ್ದು ಒಳ್ಳೇದಾಯಿತು ಅಂದ್ರೆ ಅಲ್ಲ, ಯಾರು ಮಾಡದಂತೆ ನಾನು ಮಾತ್ರ ಮಾಡಬೇಕು. ಎಲ್ಲರಿಗೆ ಮೀಸೆಗಳು ಸ್ವಲ್ಪನೇ ಇದ್ದರೆ, ಗಡ್ಡ ಇಷ್ಟೇ ಇದ್ದರೆ, ನಾನು ಗಡ್ಡ ಎಷ್ಟು ಬೆಳೆಸಿಕೊಳ್ಳಬೇಕಂದ್ರೆ ಇಲ್ಲಿಂದ ಎಂದು ಒಂದು ಗಜನೋ ಎರಡು ಗಜಗಳು ಆಗಬೇಕು. ಅದರಿಂದ ನಾನು ಗಿನ್ನಿಸ್ ಬುಕ್ಕಿ ಹಾಕುತ್ತೆ. ಒಬ್ಬನು ಉಗುರುಗಳು ಬೆಳೆಸಿಕೊಂಡ, ಒಬ್ಬನು ಗಡ್ಡವನ್ನು ಅಲ್ಲಿವರೆಗೂ ಬೆಳೆಸಿಕೊಂಡ. ಕೆಲವರು ಕೇಳಿದ್ದಾರೆ, ಏಕಪ್ಪ ಇದು ಅಂದ್ರೆ ನಾನು ಗಿನ್ನಿಸ್ ಬುಕ್ಕಿ ಹತ್ತಬೇಕು. ನೀವು ಇಷ್ಟು ಗಡ್ಡ ಬೆಳೆಸಿಕೊಂಡು ಗಿನ್ನಿಸ್ ಬುಕ್ ಹತ್ತಿದ್ದರೆ ಯಾರಿಗೂ ಉಪಯೋಗಪ್ಪ, ಯಾರಿಗೂ ಉಪಕಾರ? ಇದರಿಂದ ಯಾರಿಗೇನು ಉಪಕಾರವಾಯಿತು? ಏನಾದರೂ ಉಪಕಾರವ? ಸಾಸಿವೆ ಕಾಲಷ್ಟು. ಆದರೂ ಉಪಕಾರ ನೋಡಲ್ಲ. ಏನು, ಎಲ್ಲರ ದೃಷ್ಟಿಯಲ್ಲಿ ಬೀಳಬೇಕು, ನಾನು ಸ್ಪೆಷಲ್ ಅನಿಸಬೇಕು, ಯಾರ್ನಲ್ಲಿಲ್ಲದೇ ನನಗೆ. ಹಿಮಾಲಯವನ್ನು ಬೆಟ್ಟ ಹತ್ತುತ್ತಾರೆ, ಎವರೆಸ್ಟ್ ಶಿಖರ ಇದ್ದೆ ಎಲ್ಲರಿಗಿಂತ ತುಂಬನೇ. ಅಲ್ಲಿ ಹೋಗಿ ಹತ್ತಿ ಕೆಲವರು ಕೈಕಾಲು ಮುರಿದು ಹೋಗರು, ಮುರಿದು ಮಾಡಿಕೊಂಡರು. ಕೆಲವರೇನು ಅಲ್ಲ, ಮುರಿದು ಏನೋ ಹೇಳ್ತಾರೆ ನೋಡಿ, ಯು ಬ್ರೇಕ್ ಯುವರ್ ಲೈಕ್. ಕೆಲವರೇನು ಪ್ರಾಣ ಬಿಟ್ಟರು, ಕೆಲವರಿಗೆ ಇನ್ನೇನೋ ಆಯಿತು, ಅವರ ಕುಟುಂಬ ಜನರು ನೆಂಟರು ಪಾಪ ತುಂಬಾ ಬೇಜಾರು ಮಾಡಿಕೊಂಡಿರಬಹುದು. ಇವರಿಗೆ ಏಕಪ್ಪ ಇಷ್ಟು ಸಾಹಸ ಮಾಡುವುದು ಅಂದ್ರೆ, ಎವರೆಸ್ಟ್ ಶಿಖರಕ್ಕೆ ನೀವು ಹೋಗಿ. ಅವರೇನು ಹೇಳ್ತಾರೆ, ಎಲ್ಲರೂ ಕೆಲವರು ಹತ್ತಿದ್ದಾರೆ, ಫಸ್ಟ್ ಪರ್ಸನ್ ಅದೇನು ಎವರೆಸ್ಟ್ಗೆ ಹತ್ತಿದ್ದವರು ಯಾರು? ಎಡ್ಮಂಡ್ ಹಿಲ್ಲರಿ, ಟೆನ್ಸಿಂಗ್ ನಾರ್ಕೆ. ಟೆನ್ಸಿಂಗ್ ನಾರ್ಕೆ ಅಂಡ್ ಎಡ್ಮಂಡ್ ಹಿಲ್ಲರಿ, ದೀಸ್ ಆರ್ ದ ಫಸ್ಟ್ ಪೀಪಲ್ ಏನು ಎವರೆಸ್ಟ್ಗೂ ಹತ್ತಿದ್ದಾರೆ. ಅವರು ಯಾವ ವಯಸ್ಸಿನಲ್ಲಿ? ಇಷ್ಟು ವಯಸ್ಸಿನಲ್ಲಿ. ಇವರು ಹೇಳ್ತಾನೆ, ಅವರಿಗಿಂತ ನಾನು ಎರಡು ವರ್ಷನೋ ಐದು ವರ್ಷನೋ ಮೊದಲೇ. ಅಂದ್ರೆ ಏನು, ಯಂಗೆಸ್ಟ್ ಮ್ಯಾನ್ ಎವರೆಸ್ಟ್ ಹತ್ತಿದವನು ಎಂದು ಹೆಸರು ಪಡ್ಕೊಳ್ಳಬೇಕು. ಎವರೆಸ್ಟ್ ಹತ್ತಿದ್ದಾರೆ, ನೀನು ಮೊದಲೇ ಒಂದು ಎರಡು ವರ್ಷ ಮುಂದೆ ಹತ್ತಿದ್ದರೆ ಏನು ಸಿಗ್ತದಪ್ಪ ಅಂದ್ರೆ, ಜನರಿಗೆ ಇದರಲ್ಲಿ ಏನಿದೆ ನೋಡಿದ್ದೀರಾ? ಇಷ್ಟೆಲ್ಲ ಮಾಡುವ ಪ್ರಯಾಸದಲ್ಲಿ ಏನಿರಬೇಕು? ಒಂದು ಸ್ಪೆಷಲ್ ಇರಬೇಕು. ಕೊರೋನಾ ಲಾಕ್ಡೌನ್ನಿಂದ ಎಲ್ಲರೂ ಮನೆಯಲ್ಲಿದ್ದಾರೆ,
ಲಾಕ್ಡೌನ್ ಇಲ್ಲದಿರುವಾಗ ಒಬ್ಬನು ಮನೆಯಲ್ಲೇ ಇದ್ದೆ ಎಲ್ಲಿಗೆ ಹೋಗಲ್ಲ ಅಂದ್ರೆ ಅವರಿಗೊಂದು ಸ್ಪೆಷಾಲಿಟಿ ಬಂದು ಅವರ ಹೆಸರು ಟಿವಿಗೆ ಬರುತ್ತದೆ. ಈಗ ಎಲ್ಲರೂ ಹತ್ತುವುದರಿಂದ ಯಾರು ಎಲ್ಲರೂ ಮನೆಯಲ್ಲೇ ಇರುವುದರಿಂದ ಯಾರು ಹೆಸರು ಟಿವಿಗೆ ಬರಬೇಕು ಅವ್ರು ಹೇಳ್ತಾರೆ ಇದರಿಂದ ಲಾಭವಿಲ್ಲ. ಯಾರು ಮಾಡದೆ ಅಂತ ನಾನು ಮಾತ್ರ ಪ್ರತ್ಯೇಕವಾಗಿ ಮಾಡಬೇಕು ಅಲ್ಲವೇ? ಇದು ಜನರಲ್ಲಿ ಒಂದು ವಿಶೇಷ ವಿಶೇಷತ್ವ ಆಕಾಂಕ್ಷೆ. ಆಕಾಂಕ್ಷೆ ಹೇಗಿರುತ್ತದೆ? ಎಲ್ಲರಲ್ಲಿಲ್ಲ ಯಾರಲ್ಲಿಲ್ಲದೆ ಇರುವಂತ ಒಂದು ಪ್ರತ್ಯೇಕತಾ ಒಂದು ವೈಶಿಷ್ಟ್ಯ ಬೇಕು. ಇದೇಕೆಂದರೆ ಇದೆಲ್ಲ ಜೀವಬುದ್ಧೆ. ಜೀವನಲ್ಲಿರುವ ಒಂದು ಕೊರತೆ ಇದೆ ನೋಡಿ. ನಾನು ಏನೋ ಅಲ್ಪವಾಗಿದ್ದೇನೆ ಎಂದು ಜೀವಭಾವದಲ್ಲಿರುವ ಕೊರತೆ, ಆ ಸಂಸಾರ ಬುದ್ಧಿ, ಆ ಆಸಕ್ತಿ, ಯಾರನಲ್ಲಿಲ್ಲದೆ ನಾನು ಸ್ಪೆಷಲ್ ಆಗಬೇಕು ಎಂಬಂತ ಒಂದು ಆಸೆಯನ್ನು ಹುಟ್ಟಿಸ್ತಾ ಇದೆ. ಎಲ್ಲರಲ್ಲಿದೆ, ನಿಮಗೆ ಇದೆ ಅಂದ್ರೆ ಅದೇನಲ್ಲ. ನಮಗೆ ನೋಡಿ, ಪೂರ್ವ ಕಾಲದಲ್ಲಿ ಎಲ್ಲರೂ ಸಜ್ಜನರೇ ಇದ್ದರು ಅನ್ನೋದೇನು ಬೆಲೆ ಇಲ್ಲ. ಎಲ್ಲರೂ ಕೆಟ್ಟವರಾಗಿ ನಾನೊಬ್ಬನೇ ಸಜ್ಜನರಾಗಬೇಕು, ಅಥವಾ ಎಲ್ಲರೂ ಸಜ್ಜನರಾಗಿ ನಾನೊಬ್ಬನೇ ಕೆಟ್ಟವರಾಗಬೇಕು, ಹೇಗಾದರೂ ಒಂದು ಸ್ಪೆಷಾಲಿಟಿ ಬೇಕು ಅಲ್ಲ. ಜನರ ಬುದ್ಧಿ ಸ್ಪೆಷಾಲಿಟಿ ಕಡೆಗೆ ಒಲವು ಇರುತ್ತದೆ, ಆ ಕಡೆಗೆ. ಏಕೆಂದರೆ ಇದು ಪ್ರತ್ಯೇಕತೆ. ಈ ಪ್ರತ್ಯೇಕತೆ ಬಿಡುವುದೇ ಮೊದಲು ವೈರಾಗ್ಯ. ಏಕೆಂದರೆ ಎಲ್ಲರಲ್ಲಿರುವುದನ್ನು ನೋಡಿದಾಗ ಸಾಮಾನ್ಯದಲ್ಲಿ ವ್ಯಾಪಕತೆ ಇರುತ್ತದೆ. ಅವರಿಗೆ ವ್ಯಾಪಕ ಇಷ್ಟವಾಗಲ್ಲ, ವ್ಯಾಪಕ ಇಷ್ಟವಾಗಲ್ಲ. ನಾನು ಏನೋ ನಾನು ಜನರಿಗೆ ಕೇಳಿದ್ದರೆ, ನೀವು ಆಫ್ಟರ್ ಪ್ರಾಣ ಬಿಟ್ಟು ಹೋದ ನಂತರ ನೀವು ಜನರಲ್ಲಿ ನಿನ್ನನ್ನು ಜನರು ಏನೆಂದು ನೆನಪಿಸಿಕೊಳ್ಳಬೇಕು? ಜನರು ನಾನಿಂತವನು, ಇದು ಮಾಡಿದೆ, ಹೀಗೆ ಮಾಡಿದೆ, ನಾನು ಏನೋ ಒಂದು ಮಾಡಿ ಹೋಗಬೇಕು. ಏನಿಲ್ಲದಿದ್ರೆ ಒಂದು ಮನೆ ಕಟ್ಟಬೇಕು, ಒಂದು ಪುಸ್ತಕ ಬರೆಯಬೇಕು, ಒಂದು ಪೇಂಟಿಂಗ್ ಮಾಡಬೇಕು. ಏನೋ ಒಂದು ಮಾಡಿದ್ದರೆ ನಾನು ಸತ್ತು ಹೋದ ನಂತರನೂ ಜನರು ನೆನಪಿಸಿಕೊಳ್ಳಬೇಕು. ನೀನೇ ಇಲ್ಲ, ಜನರು ನಿನ್ನನ್ನು ನೆನಪಿಸಿಕೊಂಡರೇನು? ಇಲ್ಲದಿದ್ದರೇನು ಅಲ್ಲವೇ? ಜನರು ನಿನ್ನನ್ನು ನೆನಪಿಸಿಕೊಳ್ಳದಿದ್ದರೆ ಅವರ ಪಾಡಿಗೆ ಅವರ ಕೆಲಸದಲ್ಲಿ ಅವರು ಮುಳುಗುತ್ತಾರೆ. ನಿಮಗೇಕೆ ಅಮ್ಮೋ, ಯಾರು ನನ್ನನ್ನು ಅಥವಾ ನನ್ನ ಹೆಸರು ಯಾವುದೋ ಪುಸ್ತಕದಲ್ಲಿರಲಿ, ಯಾವುದೋ ಒಂದು ವಿಗ್ರಹ ಸ್ಟ್ಯಾಚ್ಯೂನಲ್ಲಿರಲಿ, ಎಲ್ಲೋ ಒಂದು ಕಡೆ ಒಂದು ಬಿಲ್ಡಿಂಗ್ ಮೇಲೆ ನನ್ನ ಹೆಸರಿರಲಿ ಅಲ್ಲ, ಎಲ್ಲೋ ಒಂದು ಕಡೆ ಇರಬೇಕು. ಇದೆಲ್ಲ ಜೀವಬುದ್ಧಿ ಆಶೆ ಗೊತ್ತಾ? ನಾನು ಇದನ್ನು ತಪ್ಪು ಒಪ್ಪು ಹೇಳ್ತಾ ಇಲ್ಲ, ಅದು ಬಿಡಿ. ಸುಮ್ಮನೆ ಜೀವಭಾವ ಹೇಗಿದೆ, ತತ್ವಾನ್ವೇಷಣ. ತತ್ವ ವಿಚಾರಕರು ಮನುಷ್ಯರ ಮೇಲೆ ನಿಂದೆ ಮಾಡಬಾರದು, ಇದು ನಿಂದೆ ದೃಷ್ಟಿ ಅಲ್ಲ. ಮನುಷ್ಯನಲ್ಲಿರುವ ಸಹಜ ಆಕಾಂಕ್ಷ, ಸಹಜ ಆಸೆ, ಸಹಜ ಆಸಕ್ತಿ, ಮೋಹ ಎಲ್ಲರಲ್ಲಿರುತ್ತದೆ. ಯಾವುದೋ ಒಂದು ಬಗೆ ನಾನು ಸ್ಪೆಷಲ್ ಆಗಬೇಕು, ನನ್ನನ್ನು ಗುರುತಿಸಬೇಕು, ನನ್ನ ವಿಶೇಷವಾಗಿರಬೇಕು. ಅದಕ್ಕೋಸ್ಕರ ನೋಡಿ, ಪೂರ್ವ ಕಾಲದಲ್ಲಿ ಫೋಟೋಗಳೇ ಇರಲಿಲ್ಲ, ಕ್ಯಾಮರಾ ಇರಲಿಲ್ಲ, ವಿಗ್ರಹ ಇರಲಿಲ್ಲ. ಈ ಕಾಲದಲ್ಲಿ ಎಷ್ಟೋ ಫೋಟೋಗಳು ತೆಗೆದು ಅಲ್ಲಿ 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 ಹಾಕ್ತಾ ಇರುತ್ತಾರೆ, ತನ್ನ ಫೋಟೋ ಹಾಕಿ ಫೇಸ್ಬುಕ್ ಹಾಕ್ತಾರೆ. ಏಕೆ? ಏನೋ ನನ್ನನ್ನು ನೋಡಿ ನಾನು ಸ್ಪೆಷಲ್ ಆಗಿ ಕಂಡು ಬರಬೇಕು. ಅಂದರೆ ಜನರು ಪೂರ್ವ ಕಾಲದಲ್ಲಿ ಶಂಕರಾಚಾರ್ಯ ಫೋಟೋ ಎಲ್ಲಿಯಾದರೂ ಇದೆಯಾ? ಆ ಕಾಲದಲ್ಲಿ ಕ್ಯಾಮರಾ ಇಲ್ಲ, ವಿಗ್ರಹ ಇಲ್ಲ, ಯಾರು ಮಾಡಲಿಲ್ಲ? ಶಂಕರಾಚಾರ್ಯ ಯೋಚನೆ ಇರಲಿಲ್ಲ. ಶಂಕರಾಚಾರ್ಯರು ಭಾಷ್ಯಗಳು ಬರೆದಿದ್ದಾರೆ, ಭಾಷ್ಯಗಳ ನಿಮಿತ್ತ ಇಂದಾದರೂ ಶಂಕರಾಚಾರ್ಯ ಹೆಸರಿದೆ. ಶಂಕರಾಚಾರ್ಯ ನಂತರ, ಶಂಕರಾಚಾರ್ಯರಿಗಿಂತ ಮುಂಚೆ ಎಷ್ಟೋ ಬ್ರಹ್ಮಜ್ಞಾನಿಗಳಾದರು, ಕೆಲವರು ಶಿಷ್ಯರಿಗೆ ಪಾಠ ಹೇಳಿಕೊಟ್ಟರು, ಹೋದರು. ಅವರ ಹೆಸರು ಇಲ್ಲ. ಅವರು ಯಾವ ಪುಸ್ತಕ ಬರೆದಿದ್ದರೆ ಅವರ ಹೆಸರು ಇರುತ್ತದೆ, ಪುಸ್ತಕ ಬರೆಯಲಿಲ್ಲ. ಕೆಲವರು ಪುಸ್ತಕ ಇದೆ, ಅವರು ಯಾರು ಬರೆದಿದ್ದರೂ ಹೆಸರು ಇಲ್ಲ, ಅವರ ಫೋಟೋ ಇಲ್ಲ. ಒಂದು ಪೀಳಿಗೆ ಎರಡು ಪೀಳಿಗೆ ನಮ್ಮ ಅಜ್ಜ ಅಪ್ಪ ಅಜ್ಜ ನೆನಪಿಸಿಕೊಳ್ತಾರೆ, ನಂತರ ಅವರು ಇಲ್ಲ. ಇನ್ನು ಇನ್ನೊಂದು ಎರಡು ಮೂರು ತಲೆಮಾರು ನಂತರ ಅದು ಗೊತ್ತಿಲ್ಲ, ಮತ್ತೆ ಹೋಗ್ತಾರೆ. ಅವರು ಯಾರೋ ಎಲ್ಲಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ಪಾಪ, ಜನರು ಬೇಜಾರಾಗ್ತದೆ. ಏನಾಗಲಿಲ್ಲ, ಅವರಿಗೇನು ಬೇಜಾರೇ ಇರಲಿಲ್ಲ. ಏಕೆ? ಎಲ್ಲ ಪ್ರಪಂಚ ನಾನೇ ಆಗಿಬಿಟ್ಟೆ, ಇಡೀ ಬ್ರಹ್ಮಾಂಡ ನಾನೇ, ಎಲ್ಲ ಮನುಷ್ಯರು ನಾನೇ. ನೀವು ಮರ ಗಿಡಗಳು, ಟೇಬಲ್ ಕುರ್ಚಿ ಗೋಡೆಗಳು, ಮನುಷ್ಯರು, ನೀವು ಯಾರನ್ನು ನೋಡಲಿ ಅದೆಲ್ಲ ನಾನೇ. ನನ್ನನ್ನೇ ನೋಡ್ತಾ ಇದ್ದೀರಿ, ಇನ್ನು ನನ್ನ ಮುಖ ಬೇಕಾ? ನನ್ನ ಫೋಟೋ ಬೇಕಾ? ನೀವು ಯಾರನ್ನು ನೋಡ್ತಾ ಇದ್ದೀರಿ ಹೇಳಿ? ಇವರೆಲ್ಲರ ಮುಖ ನನ್ನ ಮುಖವೇ. ನೀವು ಯಾವುದನ್ನೇ ನೋಡಿ ಅದು ನಾನೇ. ಏಕೆ? ನನ್ನ ಸ್ಪೆಷಲ್ ಬೇಕಾ? ನೀವು ಯಾರನ್ನು ನೋಡ್ತಾ ಇದ್ದೀರಿ ಹೇಳಿ? ನೀವು ಯಾರನ್ನೇ ನೋಡು ಅದೇ ನಾನು. ನೀವು ಯಾರನ್ನೇ ನೋಡು ಅದೇ ನಾನು. ಈ ಗೋಡೆಗಳು, ಮನುಷ್ಯರು, ಮರ ಗಿಡಗಳು, ಈಗ ಈ ಮಣ್ಣು, ಪುಸ್ತಕ, ಟೇಬಲ್, ಇದೆಲ್ಲ ನಾನೇ. ಎಲ್ಲಿ ಹೋಗ್ತೀವಪ್ಪ? ಇದೆಲ್ಲ ನಾನೇ. ನನ್ನ ಹೆಸರು ಒಂದು ಬೇಕಾ? ಎಲ್ಲರ ಹೆಸರು ಅದೇ ನಾಮರೂಪ, ಅದೇ ಹೆಸರು. ಯಾವುದೋ ಒಂದು ಅಕ್ಷರ ಇರುತ್ತದಲ್ಲ, ಎಲ್ಲ ಅಕ್ಷರಗಳು ನಾನೇ. ಈ ಕಾಕಾ, ಕಿಕಿ, ಚಾಚಾ, ಆ ಎಲ್ಲ ಅಕ್ಷರಗಳಲ್ಲಿ ನಾವೆಲ್ಲೋ ಒಂದು ಕಡೆ ಇರ್ತೀವಿ. ಯಾವುದೇ ಅಕ್ಷರ ಇರಲಿ ನಾನೇ. ಏಕೆ ಅಂದರೆ, ಮನುಷ್ಯನಿಗೆ
ಸರ್ವವ್ಯಾಪಕತಾ ಅನಂತದಲ್ಲಿ ನನ್ನ ಪ್ರತ್ಯೇಕತೆ ಮುಳುಗಿ ಹೋಗುತ್ತದೆ. ವ್ಯಾಪಕವಾಗುತ್ತಾನೆ, ಅಖಂಡವಾಗುತ್ತಾನೆ, ಅನಂತವಾಗುತ್ತಾನೆ. ಅನಂತದಲ್ಲಿ ರುಚಿ ಇಲ್ಲ. ನಾನು ಪ್ರತ್ಯೇಕ. ಪ್ರತ್ಯೇಕ ಅಂದ್ರೆ ಯಾರು? ನಾನು ಒಂದು ದೇಹ, ನಾನು ಒಂದು ಇಂದ್ರಿಯಗಳು, ಮನಸ್ಸು, ಇಷ್ಟಿದ್ದೀನಲ್ಲ. ಇವನೇ ಪ್ರಸಿದ್ಧವಾಗಬೇಕು ಅಂದ್ರೆ ವ್ಯಕ್ತಿ ಹೆಚ್ಚು ಪ್ರಸಿದ್ಧವಾಗಬೇಕು. ವ್ಯಕ್ತಿತ್ವವೇ ಕರಿಗಿ ಹೋಗಿ ನಾನು ಪಂಚಭೂತಗಳಾಗಿ ಬಿಡ್ತೀನಿ. ನೋಡಿ, ನಾನು ಕರಿಗಿ ಹೋದರೆ ಏನಾಗುತ್ತದೆ? ಎಲ್ಲ ಪಂಚಭೂತಗಳು ನಾನೇ. ನನ್ನ ಉಸಿರು ಗಾಳಿಯಲ್ಲಿ ಹೋಗ್ತದೆ, ನನ್ನ ಶರೀರ ಪೃಥ್ವಿ ಆಗಿಬಿಡುತ್ತದೆ, ನನ್ನ ಶರೀರದ ಅಗ್ನಿ ಈ ಅಗ್ನಿ ಆಗಿಬಿಡುತ್ತದೆ, ನಾನೀ ಆಕಾಶದಲ್ಲಿ ಸೇರಿಕೊಳ್ಳುವೆ. ಈ ಪಂಚಭೂತಗಳೆಲ್ಲ ನಾನೇ, ಎಲ್ಲರಲ್ಲಿ ಇದ್ದೇನೆ. ನಿಮ್ಮ ಎಲ್ಲರ ಕೈ ಕಾಲು ಉಸಿರು ಎಲ್ಲ ನಾನೇ. ಆಯ್ತಲ್ಲ, ಇದ್ದೀನಲ್ಲ. ಆಹಾ, ಇದಿಷ್ಟವಲ್ಲ. ನಾನು ವ್ಯಕ್ತಿಯಾಗಿರಬೇಕು, ವ್ಯಕ್ತಿಯೇ ಪ್ರಸಿದ್ಧವಾಗಬೇಕು. ಇದು ಜನರ ಜೀವಬುದ್ಧಿ. ಇದು ಯಾವ ವ್ಯಕ್ತಿ ದೋಷ ಅಲ್ಲ, ಇದು ಜೀವ ಮಾತ್ರದಲ್ಲಿ ಹೀಗೆ ಬುದ್ಧಿ ಇರುತ್ತದೆ. ಅದಕ್ಕೋಸ್ಕರ ನನ್ನ ಪ್ರತ್ಯೇಕತೆ, ನನ್ನ ಹೆಸರು, ನನ್ನ ಫೋಟೋ, ನನ್ನ ಮುಖ ಕಂಡು ಬರಬೇಕು. ಕೆಲವರು ತನ್ನ ಸಿಗ್ನೇಚರ್ ಮಾಡಲ್ಲ, ತನ್ನ ಫೋಟೋ ತೆಗೆಯೋಕ್ಕೆ ಬಿಡಲ್ಲ. ಸನ್ಯಾಸಿಗಳು ನೋಡಿದ್ದೀರಾ? ಕೆಲವರು ಸನ್ಯಾಸಿಗಳು ಫೋಟೋ ತೆಗೆಯೋಕ್ಕೆ ಬಿಡಲ್ಲ. ಅವರು ಪರ್ಮಿಷನ್ ಕೇಳಿದರೆ ನೋ ಎಂದು ಹೇಳ್ತಾರೆ. ಎಲ್ಲಿ ತನ್ನ ಫೋಟೋ ಬರಬೇಡ, ಎಲ್ಲಿಯೂ ಇಲ್ಲ, ಅವ್ರ ಫೋಟೋನೇ ಇಲ್ಲ. ಅವರು ತನ್ನ ಏನದು ಸಹಿಯ ಸಿಹಿಯ ಏನ್ ಮಾಡ್ತಾರೆ, ಸಿಹಿ ಸಿಹಿ ಅಂದ್ರೆ ಸ್ವೀಟ್ ಅಲ್ಲವೇ, ಸಹಿ ತನ್ನ ಸಹಿ ಅಂದ್ರೆ ಸಿಗ್ನೇಚರ್, ತನ್ನ ಸಿಗ್ನೇಚರ್ ಎಲ್ಲಿ ಮಾಡಲ್ಲ. ಅವರು ಶರೀರ ಬಿಟ್ಟ ನಂತರ ಒಂದು ಜನರೇಷನ್ ನೆನಪಿಟ್ಕೊಳ್ತಾರೆ, ನಂತರ ಅದು ಮರ್ತು ಹೋಗ್ತಾರೆ. ಅವರು ಏನೂ ಇಲ್ಲ, ಏನಿಲ್ಲ, ಈ ಅನಂತ ಬ್ರಹ್ಮಾಂಡದಲ್ಲಿ ಒಟ್ಟಾಗಿ ಬಿಟ್ಟ. ಅವರಿಗೆ ಚಿಂತೆ ಇಲ್ಲ. ಏಕೆ? ನಾನೆಂಬ ಪ್ರತ್ಯೇಕತೆ ಇರುವವರಿಗೆ ಇದೆಲ್ಲ ದುಃಖ. ಈ ಪ್ರತ್ಯೇಕತದಿಂದ ಏನೋ ಸುಖ ಹೆಚ್ಚು ಬರುತ್ತದೆ ಅನ್ಕೊಳ್ತಾರೆ. ಪ್ರತ್ಯೇಕತದಿಂದಲೇ ಟೆನ್ಷನ್ ಹೆಚ್ಚು. ಅಯ್ಯೋ, ಜನರು ನೆನಪಿಸಿಕೊಳ್ಳವೋ ಏನೋ, ಅಯ್ಯೋ ಜನರು ನನ್ನನ್ನು ಮರ್ತು ಹೋಗ್ತಾರೋ ಏನೋ, ಯಾರು ನನಗೆ ಗೊತ್ತಾಗಲ್ಲವೋ ಏನೋ, ಯಾರೋ ಒಬ್ಬರು ಏನೋ ಮಾಡಿದ್ದಾರೆ ಎಂದು ಅವರ ಹೆಸರು ಮರೆತು ಹೋಗಿ ಇನ್ನೊಬ್ಬರ ಹೆಸರು ಹೇಳಿದ್ದಾರೆ, ಅಥವಾ ಯಾರೋ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತದೆ. ಅಮ್ಮ, ನಾನು ಮಾಡಿದ್ದನ್ನು ಯಾರೋ ಎಂದು ಹೇಳ್ತಾ ಇದ್ದೀರಾ, ನನ್ನ ಹೆಸರೇ ಇಲ್ಲವಾ? ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತದೆ ನೋಡಿ. ಅಂದರೆ ತನ್ನ ಹೆಸರನ್ನೇ ನೆನಪಿಸಿಕೊಳ್ಳಬೇಕು, ತಾನು ಮಾಡಿದ್ದಾನೆ ಎಂದು ಹೇಳಿದ್ರು. ಅವರು ಒಬ್ಬನಿಗೆ ಬದಲಾಗಿ ಇನ್ನೊಬ್ಬರು ಹೆಸರು ಹೇಳಿದರು, ಅಥವಾ ಹೆಸರು ನೆನಪಿಲ್ಲ, ಯಾರೋ ಒಬ್ಬರು ಮಾಡಿದ್ದಾರೆ ಎಂದು ಹೇಳಿದರು. ಏನಪ್ಪ, ಇಷ್ಟು ನಾನು ಪುಸ್ತಕ ಬರೆದೆ, ನನ್ನ ಪುಸ್ತಕ ಇಷ್ಟು ಜನರು ಓದ್ತಾರೆ, ನನ್ನ ಹೆಸರು ನೆನಪಿಲ್ಲ. ಅಥವಾ ನನ್ನ ಒಂದು ವಿಗ್ರಹ ಆದರೂ ಇರಬೇಕು, ಗೋಡೆ ಮೇಲೆ ಆದರೂ ಇರಬೇಕು. ಎಲ್ಲ ಒಂದು ಕಡೆ ಅಟ್ಲೀಸ್ಟ್ ಒಂದು ದಾನ ಮಾಡ್ತಾರೆ ಕೆಲವರು. ಏನು ಒಂದು ದಾನ ಮಾಡಿ, ಒಂದು ಬಿಲ್ಡಿಂಗ್ಕೋ ಯಾವುದಂತೋ ದಾನ ಮಾಡಿ ಅಲ್ಲಿ ನನ್ನ ಹೆಸರು ಬರೆದಿದ್ದರೆ ಇವರು ನೋಡ್ತಾರೆ, ಓ ಈ ಹೆಸರವರು ಈ ವಸ್ತುವನ್ನು ದಾನ ಮಾಡಿದ್ದಾರೆ. ಇದೆಲ್ಲ ಜೀವ ಭಾವನಾ ಆಕಾಂಕ್ಷೆ. ಯಾರದಿಲ್ಲ ಜೀವತ್ವ ಬುದ್ಧಿ ಇರುವವರೆಗೂ ಹೀಗೇ ಇರುತ್ತದೆ, ತಪ್ಪಿಸಕ್ಕಾಗಲ್ಲ. ಯಾವಾಗ ನಾನು 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 ಕರಿಗೆ ಕರಿಗೆ ಎಷ್ಟೆಷ್ಟು ವ್ಯಾಪಕ ವ್ಯಾಪಕ ವ್ಯಾಪಕವಾಗುತ್ತಾನೋ, ಅನಂತ ಅಖಂಡ ಅಷ್ಟೇ, ಯಾರು ಎಲ್ಲಿದ್ದರೂ ಅದೆಲ್ಲ ತಾನೇ. ಇನ್ನು ನೆನಪಿಸಿಕೊಳ್ಳಬೇಕಾ? ನೀನು ಸರ್ವವ್ಯಾಪಕವಾಗಿ ಪಂಚಭೂತಗಳಾಗಿ ಚೈತನ್ಯ ಸ್ವರೂಪವಾಗಿ ಅಖಂಡ ಸಚ್ಚಿದಾನಂದ ಸ್ವರೂಪವಾಗಿ ನಿಂತಿದ್ದರೆ ಯಾರು ಯಾವುದನ್ನು ನೆನಪಿಸಿಕೊಂಡರೂ ನಿನ್ನನ್ನೇ. ಅದು ಚೆನ್ನಾಗಿಲ್ಲವಾ? ಯಾರು ಮರೆಯಕ್ಕಾಗದೆ ಇರುವಂತ ಎಲ್ಲರ ಆತ್ಮನೇ ಆಗ್ತೀನಿ. ನೀವು ನಿನ್ನ ಆತ್ಮನು ಮರೆತು ಹೋಗ್ತೀರಾ? ಆತ್ಮ ಅಂದ್ರೆ ತಾನು ನಾನು ನಾನು ನೀವು ಮರೆತು ಹೋಗಲ್ಲವಲ್ಲ, ಆ ನಿನ್ನ ಸ್ವರೂಪವೇ ನಾನು ಇರ್ತೀನಿ. ಈಗ ಮರೆತು ಹೋಗು ನೋಡ್ತೀನಿ. ನೀವೇ ಮರೆಯಕ್ಕಾಗಲ್ಲ, ಯಾರು ಮರೆಯಕ್ಕಾಗಲ್ಲ ತನ್ನ ಆತ್ಮನನ್ನು. ಎಲ್ಲರ ಆತ್ಮವಾಗಿರು ಅಷ್ಟೇ. ನಾನೆಂಬುದು ಮರ್ತು ಹೋದರೆ ನಾನು ಎಲ್ಲರ ಆತ್ಮ ಹಾಗೆ ಇರ್ತೀನಿ. ಯಾರು ನನ್ನನ್ನು ಮರೆಯಲ್ಲ, ಹೇಗೆ? ಎಲ್ಲರ ಆತ್ಮ ಹಾಗೆ ನಾನಿರ್ತೀನಿ. ಹಾಗೆ ನೋಡಿದ್ದರೆ ಮನುಷ್ಯನಿಗೆ ಪ್ರತ್ಯೇಕತೆ ಹೋಗಿಬಿಡುತ್ತದೆ. ವ್ಯಾಪಕತ, ಅನಂತತ, ಅಖಂಡತ. ಅದರಿಂದ ಪರಮಾತ್ಮ ಹೇಗೆ ಪ್ರಸಿದ್ಧ? ಹೀಗೆ ಪ್ರಸಿದ್ಧ. ಪರಮಾತ್ಮನನ್ನು ಯಾರಾದರೂ ನೆನಪಿಸಿಕೊಳ್ತಾರ? ನಮ್ಮ ಜನರು ನೀವಿದು ತಪ್ಪು ಮಾಡಿದ್ದರೆ, ಭಗವಂತನ ನಾಮಸ್ಮರಣ ಮಾಡದಿದ್ದರೆ, ನೀವು ಪೂಜೆ ಮಾಡದಿದ್ದರೆ ಭಗವಂತ ಸಿಟ್ಟು ಮಾಡಿಕೊಳ್ತಾನೆ ಜನರು ಹೇಳ್ತಾರೆ. ಕೆಲವರು ಮತಗಳು ಇವೆ, ಹೊರಗಿನ ಮತಗಳು, ವಿದೇಶಿ ಮತಗಳು, ಏ ನೀವು ಮಾಡದಿದ್ದರೆ ನೀವು ಭಗವಂತನಿಗೆ ಅನ್ಯಾಯ, ಸಿಟ್ಟು ಬರುತ್ತದೆ, ನಿನ್ನ ನರಕಕ್ಕೆ ಕಳಿಸ್ತಾರೆ. ಅವರು ಮಾತು ಕೇಳಲಿಲ್ಲ, ಅವರ ಮತವನ್ನಪ್ಪಲಿಲ್ಲ, ಅವರು ಪುಸ್ತಕ ಓದಲಿಲ್ಲ, ಅವ್ರಿಗೇನು ಮಾಡಲಿಲ್ಲ, ಗಾಡ್ಗೆ ಸಿಟ್ಟು ಮಾಡುತ್ತದೆ. ನಮ್ಮ ಹಿಂದೂ ಶಾಸ್ತ್ರಗಳು ಹೇಳಿರೋ ಭಗವಂತನಿಗೆ ಸಿಟ್ಟು ಬರುತ್ತದೆ ಅನ್ನೋ, ನನ್ನನ್ನು ಯಾರು ನೆನಪಿಸಿಕೊಳ್ಳಿಲ್ಲ, ನನ್ನನ್ನು ಕಡೆಗಣಿಸಿದ್ದಾರೆ ಎಂದಿರುತ್ತದೆ ಭಗವಂತನಿಗೆ. ಎಲ್ಲ ನಾಸ್ತಿಕರು ನನ್ನನ್ನು ಒಪ್ಪಲ್ಲ ಎಂದು ಬೇಜಾರು ಮಾಡ್ಕೊಳ್ತಾನೆ.
ನಾಸ್ತಿಕರು ಒಪ್ಪದಿದ್ದರೇನು? ಅವರ ಇಂದ್ರಿಯಗಳು, ಅವರ ಮನಸ್ಸು, ಅವರು ಯಾರನ್ನು ನೆನಪಿಸಿಕೊಳ್ತಾ ಇದ್ದಾನೋ ಅದೇ ತಾನು. ಭಗವಂತನಿಗೆ ಚಿಂತೆ ಇದೆ, ಅಯ್ಯೋ ಜನರು ನನ್ನನ್ನು ನೋಡ್ತಾನೆ ಇಲ್ಲ, ನನ್ನ ಹೆಸರು ನೋಡ್ತಾ ಇಲ್ಲ, ನನ್ನ ಮಂದಿರ ಕಟ್ಟಲ್ಲ, ನನಗೆ ಯಾರು ಆರತಿ ಮಾಡಲ್ಲ, ನನಗೆ ಯಾರು ನೈವೇದ್ಯ ಕೊಡಲ್ಲ ಎಂದು ಬೇಜಾರು ಮಾಡ್ಕೊಳ್ತಾನೆ ಏನು ಭಗವಂತ? ತತ್ವಜ್ಞಾನಿಗಳೇ ಭಗವತ್ ಸ್ವರೂಪರಾಗಿ ಯಾವ ನಿಶ್ಚಿಂತವಾಗಿದ್ದಾರೆ, ಇವರೇ ಇದ್ದಾರೆ, ಇನ್ನು ಭಗವಂತನ ಕುರಿತು ಏನು ಚಿಂತ? ಆದ್ದರಿಂದ ಹಿಂದೂ ಶಾಸ್ತ್ರಗಳು, ಹಿಂದೂ ಮಹನೀಯರು, ಹಿಂದೂ ಋಷಿಗಳು ಕಂಡುಹಿಡಿಯುವ ತತ್ವ ನೋಡಿ, ಯಾವ ಚಿಂತೆ ಇಲ್ಲ, ನಿರ್ಭಯವಾಗಿ, ನಿಶ್ಚಿಂತವಾಗಿ, ಆನಂದವಾಗಿ ಮುಳುಗಿದ್ದಾರೆ. ಅಷ್ಟೇ, ಅವರಿಗೆ ನನ್ನನ್ನು ಯಾರು ಯೋಚನೆ ಮಾಡ್ತಾರ, ಯಾರು ಚಿಂತನೆ ಮಾಡ್ತಾರ, ಯೋಚನೆ ಇಲ್ಲ ಅವರಿಗೆ, ಯೋಚನೆ ಇಲ್ಲ. ಎಷ್ಟೋ ಜನರು ಪುಸ್ತಕಗಳು ಬರೆದು ಅವರ ಹೆಸರೇ ಹಾಕಲಿಲ್ಲ, ಈಗಲೂ ಗೊತ್ತಿಲ್ಲ ಅವರು ಯಾರೋ ಎನ್ನುವುದು, ಅವರಿಗೆ ಚಿಂತನೆ ಇರಲಿಲ್ಲ. ಏಕೆ? ನಾನೆಂಬ ಜೀವಭಾವ ಕರಗಿಸಿಬಿಟ್ಟರು. ಅಖಂಡ ಅನಂತ ಸಚ್ಚಿದಾನಂದ ಬ್ರಹ್ಮ ಇಡೀ ಬ್ರಹ್ಮಾಂಡ ತಾನೆ, ವೈಕುಂಠ ತನ್ನಲ್ಲೇ ಇದೆ, ಸ್ವರ್ಗ ತನ್ನ. ಇವನು ಸ್ವರ್ಗಕ್ಕೆ ಹೋಗಬೇಕಂದ್ರೆ ಸ್ವರ್ಗ ಎಲ್ಲಿ ಅದು ನಾನೇ, ವೈಕುಂಠವೆಲ್ಲಿ ಅದು ನಾನೇ, ಭೂಲೋಕವೆಲ್ಲಿ ಅದು ನಾನೇ, ಅಮೆರಿಕ ಎಲ್ಲಿ, ಅಮೆರಿಕಾಕ್ಕೂ ಹೋಗಬೇಕಾ, ಅಮೆರಿಕ ನಾನೇ, ನಾನೇ ಅಮೆರಿಕ ಆಗಿರುವಾಗ ಅಮೆರಿಕಾಕ್ಕೆ ಹೋಗಬೇಕಾ? ಇನ್ನು ಅಮ್ಮೋ ಪ್ರಧಾನಮಂತ್ರಿ ಆದರೆ ಎಷ್ಟು ಹೆಸರು ಬರುತ್ತದೆ, ಮಂತ್ರಿ ಪದವಿ ಆದರೆ ಎಷ್ಟು ಹೆಸರು, ಸಿನಿಮಾ ಆಕ್ಟರ್ ಆದರೆ ಎಲ್ಲರ ಎಲ್ಲ, ಒಬ್ಬ ಸಿನಿಮಾ ಆಕ್ಟರ್ ಅಲ್ಲ, ಸಾವಿರ ಸಿನಿಮಾ ಆಕ್ಟರ್ಗಳೆಲ್ಲ ನಾನೇ, ಎಲ್ಲ ಕ್ರಿಕೆಟರು ನಾನೇ, ಎಲ್ಲ ಮಂತ್ರಿಗಳು, ಪ್ರಧಾನಮಂತ್ರಿಗಳು, ಭಾರತ ದೇಶ ಪ್ರಧಾನಮಂತ್ರಿ ಅಲ್ಲ, ಪ್ರಪಂಚದ ಎಲ್ಲ ಮಂತ್ರಿಗಳು ನಾನೇ. ಏಕೆ ಚಿಂತಪ್ಪ, ಎಷ್ಟು ನಿಶ್ಚಿಂತವಾಗಿದ್ದಾನೆ, ನಾನೆಂಬುದೇ ಇಲ್ಲ ಅವರಿಗೆ, ಎಲ್ಲವೂ ತಾನೇ. ಆ ನಿಶ್ಚಿಂತ ಆನಂದ ಸ್ವರೂಪ. ಈಗ ನೋಡಿ, ಪರಮಾತ್ಮ ಪ್ರಸಿದ್ಧವ ಅಪ್ರಸಿದ್ಧವ ಹೇಳಿ. ಈಗ ನೋಡಿದ್ದರೆ ಅಪ್ರಸಿದ್ಧ ಇಲ್ಲವೇ ಇಲ್ಲ. ಪರಮಾತ್ಮ ಎಂದಿಗೂ ಪ್ರಸಿದ್ಧವೇ, ಎಲ್ಲರಿಗೂ ಪ್ರಸಿದ್ಧವೇ. ಯಾರು ಯಾರು ಏನೇನು ನೋಡ್ತಾ ಇದ್ದಾರೋ ಅದು ನನ್ನನ್ನೇ ನೋಡ್ತಾ ಇದ್ದಾರೆ, ಯಾರು ಯಾರು ಯಾವುದನ್ನು ನೆನಪಿಸಿಕೊಳ್ತಾ ಇದ್ದಾರೋ ಅದು ನಾನೇ, ಅದು ನಾನೇ. ನನ್ನನ್ನು ಯಾರು ಮರೆಯಕ್ಕಾಗಲ್ಲ. ಎಲ್ಲರ ಇಂದ್ರಿಯಗಳಲ್ಲಿ, ಮನಸ್ಸುಗಳಲ್ಲಿ ಸ್ವರೂಪವಾಗಿ ಆತ್ಮವಾಗಿದ್ದೇನೆ. ಒಂದು ವಾಕ್ಯ ಇಟ್ಕೊಂಡರೆ ಐ ಟೆಲ್ ಯು 10 ದಿವಸನೂ ಆಗುತ್ತದೆ ನನಗೆ ಈಗ ಹೇಳುತ್ತಾ ಹೋದರೆ. ಒಂದೇ ನೋಡಿ, ಸರ್ವಸ್ಯ ಆತ್ಮತ್ವೇನ ಪ್ರಸಿದ್ಧ. ಈಗ ಸಾಕು, ನಾನು ಎಲ್ಲೋ ಒಂದು ಕಡೆ ಮುಗಿಸಿ ಮುಂದೆ ಹೋಗ್ತೀನಿ. ಇದು ಒಂದೇ ಆತ್ಮತ್ವೇನ ಪ್ರಸಿದ್ಧ ಅಂದ್ರೆ ನೋಡು, ಎಷ್ಟು ದಿವಸ ಆದರೂ ಅದೇ ಮರಣ, ಅದೇ ನಿಧಿಧ್ಯಾಸನ, ಅದೇ ನಡೆಯುತ್ತದೆ. ಇದಕ್ಕಿಂತ ಬೇರೆ ಏನೂ ಇಲ್ಲವೇ ಅಲ್ಲವಲ್ಲ, ಇನ್ನೇನು ಹೇಳುವ? ಅದರಿಂದ ಇದೆಲ್ಲ ವ್ಯಾಖ್ಯಾನ ಹೇಗೆ ಮಾಡ್ತೀರಿ? ಯಾವ ಪುಸ್ತಕದಲ್ಲಿ? ಯಾವ ಪುಸ್ತಕ ಬೇಕಾಗಿಲ್ಲ. ನೀವು ನಾನು ಎಲ್ಲರೂ ಪ್ರಸಿದ್ಧವಾಗಿ ಸ್ವತಃ ಸಿದ್ಧವಾಗಿರುವ ಬ್ರಹ್ಮ ಹಿಡ್ಕೊಂಡು ಅದಕ್ಕೆ ಪುಸ್ತಕ ನೋಡಬೇಕಾ? ಇಂದ್ರಿಯ ಮನಸ್ಸುಗಳು, ಲೋಕ ದೇಶ ಕಾಲ ಎಲ್ಲವೂ ತಾನೇ ಆಗಿದೆ, ಎಲ್ಲರ ಅನುಭವದಲ್ಲೇ ಇದೆ, ಎಲ್ಲರಿಗೆ ಕಂಡು ಬರುತ್ತಾನೆ ಇದೆ. ಕಣ್ಣು ಮುಚ್ಚಿದರು, ಕಣ್ಣು ತೆಗೆದರು, ಈ ಸ್ವರೂಪವಿರುವಾಗ ಇದಕ್ಕೆ ವ್ಯಾಖ್ಯಾನ ಬೇಕಾ? ವೇದ ಮಂತ್ರ ಬೇಕಾ? ಭಾಷ್ಯ ಬೇಕಾ? ಬಾಯಿ ತೆಗೆದರೆ ಅದೇ ನಡೆಯುತ್ತದೆ, ಆತ್ಮ ಸ್ವರೂಪವೇ, ಇನ್ನೇನು ಮಾಡುತ್ತದೆ ಬೇರೆ? ಏನಿದೆ ಹೇಳುವುದಕ್ಕೆ? ಹೇಳುವುದಕ್ಕಾದರೆ ಏನು ಉಳಿದಿದೆ? ಹೇಳುವುದೇನು, ಹೇಳಲ್ಪಡುವುದೇನು? ಕೇಳುವುದು ಅವನೇ, ಹೇಳುವುದು ಅವನೇ, ಅದೇ ನಡೆಯುತ್ತಾ ಇದೆ. ಅದರಿಂದ ಎಷ್ಟು ದಿವಸ ಆದರೆ ಈ ಒಂದೇ ವಾಕ್ಯ, ಆತ್ಮತ್ವೇನ ಬ್ರಹ್ಮ ಪ್ರಸಿದ್ಧ, ಈ ಒಂದೇ ವಾಕ್ಯ ಕೊಡಿ, 10 ದಿವಸ ಹೇಳ್ತೀನಿ, 1 ತಿಂಗಳು ಹೇಳ್ತೀನಿ. ಏಕೆಂದ್ರೆ ಅದು ಬೇರೆ, ಏಕೆಂದ್ರೆ ಹೇಳುತ್ತಾ ಇದ್ದರೂ ಇದೇ, ಇನ್ನೇನು ಹೇಳಪ್ಪ. ಆದ್ದರಿಂದ ಇದೆಲ್ಲ ಎಲ್ಲಿಂದ? ನಾನೇನು ಇದು ಹೇಳಿದ್ದ ನೋಡಿದ್ದರೆ, ಅಯ್ಯೋ ಸ್ವಾಮೀಜಿ ಚೆನ್ನಾಗಿದೆ, ಇದು ಯಾವ ಪುಸ್ತಕ ಹೇಳ್ತಾರೆ? ನೀವು ಯಾವ ಪುಸ್ತಕವೇ ಕೊಡು, ನಾನು ಅದೇ ಹೇಳ್ತೀನಿ. ನೀವು ಯಾವುದೇ ಪುಸ್ತಕ ಕೊಡು, ಬರುವುದು ಒಂದೇ. ಯಾಕಂದ್ರೆ ಪುಸ್ತಕದಿಂದ ಬರಲ್ಲ, ಆ ಪುಸ್ತಕವು ಅನುಭವವನ್ನು ಹೇಳ್ತಾ ಇದೆ, ಆ ಅನುಭವದಿಂದ ಬರುವುದು. ನೀವು ಯಾವ ಪುಸ್ತಕನೇ ತೋರಿಸು, ಅದು ಬರ್ತಾನೆ ಇರ್ತದೆ, ಬರುವುದು ಬರ್ತಾನೆ ಇರ್ತದೆ, ಹೇಳುವುದು ತತ್ವ ಹೇಳ್ತಾನೆ ಇರುತ್ತದೆ. ಇದೇನು ಪುಸ್ತಕ ಅನ್ಕೊಳ್ತಾನೆ, ನೋವು ತಗೊಂಡು ಹೋಗಿ ಪುಸ್ತಕ ಓದಿದ್ದರೆ ಓದ್ತಾರೆ, ಇಡ್ತಾರೆ. ಏನಿದೆ ಅಂದ್ರೆ ಚೆನ್ನಾಗಿದೆ. ನೀವೇನೋ ಆಸೆ ಪಟ್ಕೊಂಡು ಪುಸ್ತಕ ಬೇಕು ಬೇಕು ತಗೊಂಡು ಹೋಗಿದ್ದಿರಲ್ಲ ಅಲ್ಲ, ಏನಾದರೂ ಇದೆಯಾ? ಕೆಲವರು ಹೇಳಿದ್ದಾರೆ, ಯಾವುದೋ ಹೇಳಿದ್ದೀನಿ, ಕೆಲವರು ಪುಸ್ತಕ ಇಟ್ಕೊಳ್ತಾರೆ ಎಂದು ಪಾಠದಲ್ಲಿ, ಈಗ ಈ ಪುಸ್ತಕದಲ್ಲಿದೆ ಎಂದು ಒಂದು ಮಾತು ಹೇಳಿದ್ದೀನಿ, ಅದು ಸಂಸ್ಕೃತದಲ್ಲಿದೆ ಎಂದು. ಪಾಠ ಆದ ನಂತರ ಯಾರೋ ಕೇಳಿದ್ದಾರೆ, ಸ್ವಾಮೀಜಿ ಅದು ತೆಲುಗುಗೆ ಅನುವಾದವಾಯ್ತಾ? ಪುಸ್ತಕದಲ್ಲಿ ಏನಾದರೂ ಇರುತ್ತದೆ, ಅದು ಅನುವಾದ ಮಾಡಿದ್ದರೂ ಅದು ಏನ್ ಮಾಡ್ಕೊಳ್ತೀರಿ ಅನುವಾದ? ಅದೇ ಈಗ ಇಷ್ಟೆಲ್ಲ ಕೇಳಿದ್ದಿರಲ್ಲ, ಇವೇ ಮಾತುಗಳಿರುತ್ತವೆ, ಆತ್ಮ ಬ್ರಹ್ಮ ಪ್ರಸಿದ್ಧ ಇಷ್ಟೇ. ಪದಗಳಲ್ಲಿಲ್ಲ, ಪದವನ್ನು ನೀವು ಮನನ ಮಾಡಿದ್ದಾಗ, ಮನಸ್ಸು ಅಂತರ್ಮುಖವಾಗಿ ನಿಮ್ಮ ಇಂದ್ರಿಯ ಮನಸ್ಸು ಬುದ್ಧಿ ಬಿಟ್ಟು ಸ್ವರೂಪದಲ್ಲಿ ನಿಂತಿರುತ್ತದೆ ನೋಡಿ, ಅಲ್ಲಿ ಇದೆ. ಮನಸ್ಸು ಆತ್ಮ ಕಡೆಗೆ ತಿರುಗಿ ಅನಾತ್ಮ ಬಿಡುತ್ತದೆ, ಪ್ರಪಂಚ ಬಿಡುತ್ತದೆ, ಅವಸ್ಥಾ ಬಿಡುತ್ತದೆ. ಆ ಬಿಡುವುದರಲ್ಲಿ ವೇದಾಂತದ ಏನದು ಸ್ವಾರಸ್ಯ ಇದೆ. ಏಕೆಂದರೆ ಆತ್ಮವೇ ಎಲ್ಲ ಸ್ವಾರಸ್ಯ,
ಎಷ್ಟೆಷ್ಟು ನಿಮ್ಮ ಆತ್ಮ ಕಡೆಗೆ ತಿರುಗುತ್ತದೋ ಅಷ್ಟು ಆನಂದವಾಗುತ್ತದೆ. ಅಷ್ಟು ವೇದಾಂತ ಕೇಳುತ್ತಾ ಇದ್ದರೂ ಆನಂದ. ಏಕಪ್ಪ ಈ ಆನಂದದ ವೇದಾಂತದಲ್ಲಿ ಇಷ್ಟು ಸ್ವಾರಸ್ಯ ಎಲ್ಲಿದೆ? ಮಾತಿನಲ್ಲಿಲ್ಲ, ತರ್ಕದಲ್ಲಿಲ್ಲ. ಸ್ವಾಮೀಜಿ ಚೆನ್ನಾಗಿ ಹೇಳ್ತಾರೆ, ಚೆನ್ನಾಗಿಲ್ಲ ಏನಿಲ್ಲ, ಮಾತಿನಲ್ಲಿಲ್ಲ. ನನ್ನ ಭಾಷೆನೆ ಸರಿಯಾಗಿಲ್ಲ ಕನ್ನಡ, ಅಲ್ಲಿಲ್ಲ. ನಿಮ್ಮ ಆತ್ಮ ಅನಾತ್ಮವನ್ನು ಬಿಟ್ಟು ಆತ್ಮ ಕಡೆಗೆ ತಿರುಗುತ್ತದೆ ನೋಡಿ, ಆ ಆತ್ಮದಲ್ಲಿದೆ ಸ್ವಾರಸ್ಯವೆಲ್ಲ. ನಿಮ್ಮ ಆತ್ಮ ನೀವು ಶ್ರೋತೃವಾಗಿ ಕೇಳುತ್ತಾ ಇದ್ದೀರಿ, ಶ್ರೋತೃತ್ವ ಬಿಟ್ಟು ಅನುಭವದಲ್ಲಿ ಅನುಭವ ಕಡೆಗೆ ತಿರುಗಿದ್ದೀರಿ ನೋಡಿ, ಅಲ್ಲಿದೆ ಸ್ವಾರಸ್ಯ. ನನ್ನ ಕನ್ನಡದಲ್ಲಿಲ್ಲ, ನನ್ನ ಮಾತಿನಲ್ಲಿಲ್ಲ, ಪುಸ್ತಕದಲ್ಲಿಲ್ಲ, ನಿನ್ನ ಆತ್ಮಾನುಭವದಲ್ಲಿದೆ ಸ್ವಾರಸ್ಯ ಎಲ್ಲ. ಯಾಕಂದ್ರೆ ಆತ್ಮನೇ ಎಲ್ಲಕ್ಕೆ ಆಧಾರ, ಎಲ್ಲ ತತ್ವಕ್ಕೆ ಅದೇ. ಎಷ್ಟೆಷ್ಟು ಮನಸ್ಸು ಆ ಕಡೆಗೆ ತಿರುಗುತ್ತದೋ ಅಷ್ಟು ಸ್ವಾರಸ್ಯ. ಯಾವುದೇ ಅನುಭವ, ಎಲ್ಲ ಅನುಭವಗಳಲ್ಲಿ ಆತ್ಮಾನುಭವವೇ ಮೂಲ. ಆತ್ಮಾನುಭವ ನೀವು ಸಂಗೀತನೇ ತಗೋ, ಸಾಹಿತ್ಯನೇ ತಗೋ, ಈಗನೇ ಅಲ್ಲ, ಇದು ವೇದಾಂತ ಹೇಳುವುದೇ ಅಲ್ಲ. ನೀವು ಬೇಕಾದರೆ ನನಗೆ ಶಾಕುಂತಲವನ್ನೇ ಕೊಡಿ, ಅದೇನು ಕಾಳಿದಾಸ ರಘುವಂಶವನ್ನೇ ಕೊಡಿ, ಶಾಕುಂತಲವೇ ಕೊಡಿ, ವಾಲ್ಮೀಕಿ ರಾಮಾಯಣ ಬೇಕು, ಮಹಾಭಾರತ, ನಾನು ಎಲ್ಲರಲ್ಲಿ ಇದೇ ಹೇಳ್ತೀನಿ. ಯಾವುದೇ ಪುಸ್ತಕ ತಗೋ, ಅನಾತ್ಮದಿಂದ ತಿರುಗಿಸಿ ಆತ್ಮ ಕಡೆಗೆ ಹೋಗು, ಅಲ್ಲಿ ಸ್ವಾರಸ್ಯ. ನೀವು ಯಾವುದೇ ಕಾವ್ಯ ಕೊಡು ನನಗೆ, ನೀವು ರಘುವಂಶ ಕೊಡು, ನೀವು ಶಾಕುಂತಲ ಹೇಳು, ನಾನು ಹೀಗೆ ಹೇಳ್ತೀನಿ. ಹೀಗೆ ಅಂದ್ರೆ ಅದು ಸ್ವಲ್ಪ ಭಾಷಾ ಬೇರೆ ಇರುತ್ತದೆ, ಸಾಹಿತ್ಯ ಭಾಷಾ, ಸಾಹಿತ್ಯ ಭಾಷಾ ಇರುತ್ತದೆ. ಭಾಷಾ ಸಾಹಿತ್ಯ ಇರಲಿ, ಆ ಸಾಹಿತ್ಯ ಭಾಷಾ ಮೂಲಕ ಆ ಶಕುಂತಲ ಶಕುಂತಲ ಕಣ್ವ ಮಹರ್ಷಿ ಅವರಿಗೆ ಆಗುವ ದುಃಖ, ತನ್ನ ಮಗಳನ್ನು ರಾಜ್ಯ ಕಡೆಗೆ ಕಳಿಸ್ತಾನೆ, ಆವಾಗ ಅವರು ಹೇಳುವ ಆ ಭಾವದಲ್ಲಿ ಒಂದು ರಸ ಹೇಗೆ ಪ್ರಕಟ ಅಂದರೆ, ಆ ರಸದಲ್ಲಿಯೂ ಮತ್ತೆ ಇಂದ್ರಿಯಗಳು ಮನಸ್ಸುಗಳು ಕರಗಿಸಿ ಆತ್ಮದಲ್ಲಿ ನಿಲ್ಲಿಸಿದ್ದರೆ, ಆತ್ಮ ಕಡೆಗೆ ತಿರುಗಿದ್ದರೆ ಸಾಕು, ಅಲ್ಲಿ ಸ್ವಾರಸ್ಯ. ಆತ್ಮದಲ್ಲೇ ಸರ್ವಾನಂದ, ಸಂಗೀತದ ಆನಂದ ಅಲ್ಲೇ ಇದೆ. ನೀವು ಕೆಲವರು ಸಂಗೀತ ಕೇಳಿದ್ರೆ ಬಹಳ ಚೆನ್ನಾಗಿದೆ, ಆಹಾ ಆಹಾ ಆನಂದ, ಆ ಆನಂದ ಸಂಗೀತದಲ್ಲಿಲ್ಲ. ಆ ಸಂಗೀತದಿಂದ ನಿಮ್ಮ ಮನಸ್ಸು ಆತ್ಮ ಕಡೆಗೆ ತಿರುಗುತ್ತಾ ಇದೆ. ಅನಾತ್ಮ ಮರೆತು ಹೋಗಿ ನನ್ನನ್ನು ನಾನು ಎಷ್ಟೆಷ್ಟು ಮರೆತು ಹೋಗುತ್ತದೋ ಆತ್ಮದ ಸಂಸ್ಪರ್ಶ, ಅಲ್ಲಿ ಇದೆ ಆನಂದ. ಸಾಹಿತ್ಯದಲ್ಲಿ ಆನಂದ, ಚಿತ್ರದಲ್ಲಿ ಆನಂದ, ಶಿಲ್ಪಕಲೆಯಲ್ಲಿ ಆನಂದ, ಪ್ರಾಕೃತಿಕ ಸೌಂದರ್ಯದಲ್ಲಿ ಆನಂದ, ಎಲ್ಲಾ ಕಡೆ ಎಲ್ಲಾ ಬಗೆಯಲ್ಲಿರುವ ಆನಂದಗಳೆಲ್ಲ. ಅನಾತ್ಮವನ್ನು ಮರೆಯುವುದು, ಆತ್ಮ ಕಡೆಗೆ ತಿರುಗುವುದು, ಆತ್ಮದಲ್ಲಿ ಮುಳುಗುವುದು ಅಷ್ಟೇ, ಯಾವುದೇ ತಗೋ. ಅದರಿಂದ ಪುಸ್ತಕ ಚೆನ್ನಾಗಿದೆ, ಯಾವ ಪುಸ್ತಕದಲ್ಲಿದೆ? ಪುಸ್ತಕದಲ್ಲಿ ಏನಿಲ್ಲ, ನೀವು ಇನ್ನೊಂದು ಪುಸ್ತಕ ಕೊಡು, ನಾನು ಹೀಗೆ ಹೇಳ್ತೀನಿ. ಆದ್ದರಿಂದ ವಸ್ತುವು ಪುಸ್ತಕದಲ್ಲಿ ಅಲ್ಲ. ಅದಕ್ಕೋಸ್ಕರ ಹೇಳಿದ್ರೆ ಯಾವ ಭಾಷೆಯಲ್ಲಿದಪ್ಪ, ಭಾಷೆಯಲ್ಲಿ ಅಲ್ಲ. ಶಬ್ದ ಪ್ರಮಾಣ, ಪ್ರಮಾಣ ಶಬ್ದ ನಿಮ್ಮ ಆತ್ಮ ಕಡೆಗೆ ತಿರುಗಿಸುವುದೇ ಹೊರತು ಶಬ್ದ ಶಬ್ದಕ್ಕೆ ಅರ್ಥವಿಲ್ಲ, ಮಾತುಗಳಿಗೆ ಅರ್ಥವಿಲ್ಲ, ಭಾಷೆಗೆ ಅರ್ಥ ಇಲ್ಲ. ಇದು ಭಾಷೆಯ ಸಾಮರ್ಥ್ಯ ಅಂದರೆ ಲ್ಯಾಂಗ್ವೇಜ್ ಕೆಪಾಸಿಟಿನಿಂದ ನಿಮಗೆ ವೇದಾಂತ ಬರಲ್ಲ, ಲ್ಯಾಂಗ್ವೇಜ್ ಕೆಪಾಸಿಟಿನಿಂದ ನಿಮಗೆ ಆತ್ಮತತ್ವ ಹೇಳುವುದಲ್ಲ. ಅಯ್ಯೋ ಉಪನಿಷತ್ತು ಚೆನ್ನಾಗಿ, ಉಪನಿಷತ್ತಿನಲ್ಲಿ ಭಾಷೆಯ ಕೆಪಾಸಿಟಿ ಅಲ್ಲ, ಅಧ್ಯಾರೋಪವಾದ ಕೆಪಾಸಿಟಿ ಉಪನಿಷತ್ತಿನ, ಆ ಸಾಮರ್ಥ್ಯ. ಅನಾತ್ಮವನ್ನು ತಿರುಗಿಸಿ ಅನಾತ್ಮವನ್ನು ಬಿಡಿಸಿ ಆತ್ಮ ಕಡೆಗೆ ತಿರುಗಿಸುವುದಿದೆ ನೋಡು, ಅಲ್ಲಿದೆ ಉಪನಿಷತ್ತಿನ ಸಾಮರ್ಥ್ಯ. ಭಾಷ್ಯಕಾರರ ಗ್ರೇಟ್ನೆಸ್ ಅಲ್ಲಿದೆ, ಭಾಷ್ಯದ ಮಹಿಮೆ ಅಲ್ಲಿದೆ. ಅದು ನೋಡಬೇಕೇ ಹೊರತು ಅದು ಬಿಟ್ಟು ಏನೋ ಭಾಷಾ ಪಾಂಡಿತ್ಯ, ಪಾಂಡಿತ್ಯಗಳು ಭಾಷೆಗಳು ಪುಸ್ತಕಗಳಲ್ಲಿ ಏನಿಲ್ಲ. ಶ್ಲೋಕಗಳು ಬೇಕಾದಷ್ಟಿವೆ, ಶ್ಲೋಕಗಳಿದ್ದಾರೆ, ಪಂಡಿತರಿದ್ದಾರೆ, ತುಂಬಾ ಪ್ರವಚನ ಹೇಳ್ತಾರೆ, ಓ ಪಾಂಡಿತ್ಯ ತೋರಿಸಿಕೊಳ್ತಾರೆ. ದೊಡ್ಡ ದೊಡ್ಡವರು, ಶತಾವಧಾನಿಗಳು, ಅಷ್ಟಾವಧಾನಿಗಳು, ಸಹಸ್ರಾವಧಾನಿಗಳು, ಆಂಧ್ರದಲ್ಲಿ ಇನ್ನು ಸಹಸ್ರ ಅಲ್ಲ ಪಂಚ ಸಹಸ್ರಾವಧಾನಿಗಳು ನೋಡಿದ್ವಿ, ಸಹಸ್ರಾವಧಾನಿಗಳಿದ್ದಾರೆ, ಶತ ಇಸ್ ನಥಿಂಗ್, ಸಹಸ್ರಾವಧಾನಿಗಳಿದ್ದಾರೆ. ಅಂದ್ರೆ ಈ ಪಾಂಡಿತ್ಯಕ್ಕೆ ಬೇಕಾದಷ್ಟಿದೆ ರಹಸ್ಯ. ಎಲ್ಲಾ ಆನಂದಗಳೆಲ್ಲ ಆತ್ಮಗಳೇ ಇರುತ್ತವೆ, ಎಲ್ಲಾ ಆನಂದ. ನೀವು ಸಂಗೀತದಲ್ಲಿ ಆನಂದ, ನಿಮಗೆ ಮಕ್ಕಳನ್ನು ನೋಡಿದ್ದರೆ ಆನಂದ, ನಿಮ್ಮ ಪತಿಯನ್ನು ನೋಡಿದ್ದರೆ ಆನಂದ, ಪತ್ನಿಯನ್ನು ನೋಡಿದ್ದರೆ ಆನಂದ, ತಾಯಿಯನ್ನು ನೋಡಿದ್ದರೆ ಆನಂದ, ತಂದೆಯನ್ನು ನೋಡಿದ್ದರೆ ಆನಂದ, ನಿಮ್ಮ ಸ್ನೇಹಿತರನ್ನು ನೋಡಿದ್ದರೆ ಆನಂದ. ಅಲ್ಲಿಲ್ಲ, ಸ್ನೇಹಿತರಲ್ಲಿಲ್ಲ, ಪತಿಯಲ್ಲಿಲ್ಲ, ಪತ್ನಿಯಲ್ಲಿಲ್ಲ, ಮಕ್ಕಳಲ್ಲಿಲ್ಲ. ಎಲ್ಲಿ? ಅವರ ನಿಮಿತ್ತವಾಗಿ ಆತ್ಮ ಈ ಕಡೆಗೆ ತಿರುಗುತ್ತಾ ಇದೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಅಲ್ಲಿದೆ ಆನಂದ. ಅದರಿಂದ ಬಂಧುಗಳಲ್ಲಿಲ್ಲ, ಆ ಬಂಧುಗಳನ್ನು ನೋಡಿದಾಗ ಬರುವ ಆನಂದ ನಿನ್ನಲ್ಲೇ ಇದೆ, ತನ್ನ ಆತ್ಮಸ್ವರೂಪದಲ್ಲಿ. ಅದರಿಂದ ಯಾವುದೇ ಭಾಷಾ ಆಗಲಿ, ಪುಸ್ತಕ ಆಗಲಿ, ಪ್ರವಚನ ಆಗಲಿ, ಸಂಗೀತಗಳು, ಸಾಹಿತ್ಯಗಳು, ನೆಂಟರು, ಓಹ್ ಸಿನಿಮಾ ನೋಡು, ಯಾವುದೇ ನೋಡು, ಎಲ್ಲದ ಮೂಲ ತಾನೆ ಅಲ್ಲೇ ಇದೆ. ಅದು ಎಷ್ಟೆಷ್ಟು ನಿಮ್ಮ ಆತ್ಮ ಕಡೆಗೆ ತಿರುಗುತ್ತದೋ ಅಷ್ಟು ಆನಂದ, ಅಷ್ಟು ಸ್ವಾರಸ್ಯ, ಗ್ರೇಟ್ನೆಸ್ ಆಗಿ ಕಂಡು ಬರುತ್ತದೆ. ಅಪ್ಪ ಇಂಥದ್ದು ಎಲ್ಲಿ ನೋಡಲಿ? ಆತ್ಮ ಪ್ರತಿ ದಿವಸವೂ ಹೊಸದೇ,
ನೀವು ಈ ವೇದಾಂತ ಎಷ್ಟು ತಿಂಗಳು ಕೇಳಿದ್ದರು ಎಷ್ಟು ವರ್ಷ ಕೇಳಿದ್ದರು ಪ್ರತಿ ದಿವಸ ಹೊಸದೇ ಅನಿಸುತ್ತದೆ. ಅಯ್ಯೋ ನಾನು ಹೇಳುವುದು ಅದೇ ಮಾತುಗಳು ಹೇಳ್ತಾ ಇದ್ದೀನಿ, ಹೊಸದೇನಿಲ್ಲ, ಪ್ರತಿ ದಿವಸ ಅದೇ ಹೇಳ್ತಾ ಇದ್ದೀನಿ. ನಿಮಗೇನು ಪ್ರತಿ ದಿವಸ ಹೊಸದು ಅನಿಸುತ್ತಾ ಇದೆಯಾ? ಹೌದು, ಎಲ್ಲರಿಗೂ ಹಾಗೆ ಅನಿಸುತ್ತೆ. ನಾನು ಹೇಳುವುದು ಅದೇ ಏನಿಲ್ಲ, ಸುಮ್ಮನೆ ರಿಪಿಟೇಷನ್, ಯಾವುದು ಹೊಸದಿಲ್ಲ, ಪ್ರತಿ ದಿವಸ ಹೊಸದು ಅನಿಸುತ್ತದೆ. ಬಟ್ ಹೇಳುವುದದೇ ಏಕೆ? ಆತ್ಮ ನಿತ್ಯ ನೂತನ, ಆತ್ಮಸ್ವರೂಪವೇ ಅಂತದ್ದು. ಯಾವಾಗಲೂ ಹಳೆದಾಗಲ್ಲ, ಎಷ್ಟು ಸಲ ನೋಡಿದ್ದರೂ ಹೊಸದೇ ಹೊಸದೇ ಹೊಸದೇ. ಹಳೆದಾಗುವುದೇ ಅಲ್ಲ, ನಿಮಗೆ ಬೋರ್ ಆಗಲ್ಲ, ಬೋರ್ ಆಗುವುದೇ ಅಲ್ಲ. ಏನೋ ಆನಂದ, ಏನೋ ಹೊಸತನ, ಅದು ಆನಂದ. ಅದು ಬಿಟ್ಟು ಲೌಕಿಕರು ಏನೋ ಕೀರ್ತಿ ಬೇಕಂತೆ, ಹಣ ಬೇಕಂತೆ, ನನ್ನನ್ನು ನೆನಪಿಸಿಕೊಳ್ಳಬೇಕಂತೆ, ಇದೆಲ್ಲ ಏಕಪ್ಪ ಹುಚ್ಚುತನ, ಏನೇನೋ ಮಾಡುವುದು. ಎಲ್ಲಕ್ಕಿಂತ ಹೆಚ್ಚು, ಇಡೀ ಬ್ರಹ್ಮಾಂಡಕ್ಕಿಂತ ಹೆಚ್ಚು ನೀನೇ ಆಗಿರುವಾಗ ನಿನ್ನ ಆತ್ಮನನ್ನು ಮರೆತು ಹೋಗಿ ಅನಾತ್ಮದಲ್ಲಿ ಮುಳುಗಿ ಇಷ್ಟೆಲ್ಲ ಹೋರಾಟ ಸಂಸಾರ ನರಳಿ ನರಳಿ ಹೋಗುವುದೇಕೆ? ಅಯ್ಯೋ ಪಾಪ, ಜನರನ್ನು ನೋಡಿದ್ದರೆ ಏನು ಹೇಳಬೇಕು? ಈ ಜನರ ನರಳಿ ನರಳಿ ಹೋಗುವುದು, ಅಯ್ಯೋ ನನಗದಿಲ್ಲ, ಅಯ್ಯೋ ನಿನಗಿದಿಲ್ಲ, ಅಯ್ಯೋ ನನಗದಿಲ್ಲ. ಇಲ್ಲ ಇಲ್ಲ ಅಂದ್ರೆ ಜೀವಭಾವದಲ್ಲಿ ಏನು ಪಡ್ಕೊಂಡರೂ ಅದಕ್ಕೆ ಅಂತವೇ ಇಲ್ಲ. ದುಃಖಕ್ಕೆ ಕೊರತೆಗೆ ಅಂತವೇ ಇಲ್ಲ. ಎಷ್ಟು ಪಡ್ಕೊಂಡರೂ ಯು ಹ್ಯಾವ್ ಎ ಕೊರತೆ ಕೊರತೆ ಕೊರತೆ, ದೇರ್ ಇಸ್ ನೋ ಎಂಡ್ ಫಾರ್ ಇಟ್. ಅಯ್ಯೋ ನನಗದಿಲ್ಲ, ನಿನಗಿದಿಲ್ಲ, ಇನ್ನೊಬ್ಬರಿಗೆ ಇನ್ನೊಂದಿಲ್ಲ, ಇನ್ನೊಬ್ಬರಿಗೆ ಇನ್ನೊಂದಿಲ್ಲ, ಅಷ್ಟೇ, ಯಾರಿಗೂ ಯಾವುದೂ ಇಲ್ಲ. ಏಕೆ? ಹೊರಗಿಂದು ಯಾವುದು ಪಡ್ಕೊಂಡರೂ ಯಾರಿಗೂ ತೃಪ್ತಿ ಇಲ್ಲ. ನಿಮ್ಗೆ ಕೀರ್ತಿ ಇಲ್ಲ ಅನ್ಸುತ್ತದ? ಫಿಲ್ಮ್ ಆಕ್ಟರ್ಗಳೇ ನಾನು ಸಂಭ್ರಮ ಪಡ್ಕೊಂಡು ಆನಂದ ಪರವಶರಾಗಿ ಬ್ರಹ್ಮಾನಂದದಲ್ಲಿದ್ದಾರ? ನಿಮಗೆ ಎಷ್ಟು ಕೊರತೆ ಇದೆಯೋ ಫಿಲ್ಮ್ ಆಕ್ಟರ್ಗಳಿಗೆ ಅದೇ ಕೊರತೆ, ನಿಮಗಿಂತ ಹೆಚ್ಚಿನ ತೊಂದರೆ. ನೀವು ಯಾವುದು ಅಮೂಲ್ಯವಾದದ್ದು ಗ್ರೇಟ್ ಅನ್ಕೊಳ್ತಾ ಇದ್ದೀರೋ, ನಿಮಗೆ ಮಂತ್ರಿ ಆಗುವುದು ಗ್ರೇಟ್, ಅಪ್ಪ ಮಂತ್ರಿ ಆದರೆ ಎಲ್ಲ ನಿಮ್ಮ ಹೆಸರೇ, ಆ ಮಂತ್ರಿಗಳು ನೋಡು ಅವ್ರ ಟೆನ್ಷನ್ ಅವರಿಗಿದೆ ಅಲ್ಲವೇ. ಅಂದರೆ ಯಾವುದು ನೀವು ಅಮೂಲ್ಯವಾಗಿದ್ದು ತಿಳ್ಕೊಳ್ತೀರೋ ಅದು ಪಡ್ಕೊಂಡವರಿಗೂ ಸುಖವೇನಿಲ್ಲ. ಏಕೆ? ಜೀವಭಾವದಲ್ಲಿ ಯಾರಿಗೂ ಇಲ್ಲ, ಅದೇ ನಿಮ್ಮ ಆತ್ಮಸ್ವರೂಪದಲ್ಲಿ ಅವರೆಲ್ಲರಿಗಿಂತ ಹೆಚ್ಚು ನಿನಗೆ ಇದೆ. ಏಕೆ? ಅವರೆಲ್ಲರೂ ನೀನೇ. ಇಷ್ಟು ಅದ್ಭುತವಾದ ನಮ್ಮ ವೇದಾಂತವನ್ನು ಬಿಟ್ಟು ಏಕೆ ಲೌಕಿಕರು ಮಕ್ಕಳ ಹಾಗೆ ಅದು ಬೇಕು ಇದು ಬೇಕು ಏನದು? ಈ ಲೌಕಿಕ ವಿಷಯಗಳಿಗೆ ಏನಾದರೂ ಅರ್ಥ ಇದೆ? ಸುಮ್ಮನೆ ಮಕ್ಕಳ ಹಾಗೆ ಜೀವಿಸ್ತಾ ಇದ್ದಾರೆ. ಅದಷ್ಟೇ ಪಾಪ, ಅವರನ್ನು ನೋಡಿದ್ರೆ ಏನು ಹೇಳಬೇಕು ಅರ್ಥವಾಗಲ್ಲ. ಆಯ್ತು, ಮಕ್ಕಳು ಹಾಗೆ ಇರುತ್ತಾರೆ, ಇರಲಿ. ಈ ಮಕ್ಕಳದೇ ಜನರಿಗೇನೋ ದೊಡ್ಡದ ಅನಿಸುತ್ತದೆ, ಬಾ ಆಹಾ ಆಹಾ ಆಹ್, ಅವರಿಗೇನು ಅವಾರ್ಡ್ ಪಡ್ಕೊಂಡನಂತೆ, ಎಲ್ಲರೂ ಕಂಗ್ರಾಚುಲೇಷನ್ ಕಂಗ್ರಾಚು, ಅವಾರ್ಡ್ ಸಿಕ್ಕಿತ್ತು ಅಂದ್ರೆ ಬಾ ಅವರು ಎಷ್ಟು ಆನಂದ ಪರವಶರಾಗ್ತಾರೆ, ನನಗೆ ಅವಾರ್ಡ್ ಸಿಕ್ಕಿತಾ, ಆಹಾ ಗ್ರೇಟ್ ಗ್ರೇಟ್. ಏನು ಒಂದು ಸಣ್ಣದು ಸ್ಟೇಟ್ ಗವರ್ನಮೆಂಟ್ದು ಸಣ್ಣ ಅವಾರ್ಡ್, ಅವರ ಹೆಸರೇ ನ್ಯೂಸ್ ಪೇಪರ್ಗೆ ಬಂದರೆ ಎಲ್ಲರೂ ಕಂಗ್ರಾಚುಲೇಷನ್ ಇರ್ತಾರೆ, ಎಲ್ಲಿ ಕಂಡು ಬಂದರೂ ನೋಡ್ತಾರೆ, ಅಮ್ಮೋ ಇವರೇ ಇವರೇ ಅಂತ. ಅವ್ರಿಗೆ ಅನ್ಸುತ್ತ ಬಾ ಎಷ್ಟೆ ಇದೆಲ್ಲ, ಎಷ್ಟು ದಿವಸ ಇರುತ್ತದಪ್ಪ? ಮೂರು ದಿವಸ, ನಾಲ್ಕು ದಿವಸ, ಒಂದು ತಿಂಗಳು, ಮೂರು ತಿಂಗಳು, ನಂತರ ಮತ್ತೆ ಅದೇ ಸಂಸಾರ, ಅದೇ ದುಃಖ, ಅದೇ ಇದು. ನಿಮ್ಗೆ ಯಾರೂ ಅವಾರ್ಡ್ ಕೊಡಬೇಕಾಗಿಲ್ಲ, ಎಲ್ಲ ಅವಾರ್ಡ್ ನೀನೇ. ಏನು, ತನ್ನ ಆತ್ಮಸ್ವರೂಪವೇ ಎಲ್ಲ ಅವಾರ್ಡ್ಕ್ಕಿಂತ ದೊಡ್ಡದು. ಅದಕ್ಕಿಂತ ಆತ್ಮತ್ವೇನ ಪ್ರಸಿದ್ಧ. ಒಂದು ವಾಕ್ಯ ತಗೋ ಮನನ ಮಾಡು, ನಮ್ಗೆ ಗುರುಗಳು ಅದೇ ಹೇಳಿದ್ದರು. ಒಂದು ವಾಕ್ಯ ತಗೋ ವೇದಾಂತ ವಾಕ್ಯ, ವೇದಾಂತ ವಾಕ್ಯೇಶು ಸದಾ ರಮಂತಹ ಭಿಕ್ಷಾನ್ನ ಮಾತ್ರೇಣ ಭಿಕ್ಷಾನ್ನ ಮಾತ್ರೇಣ ಚತುಷ್ಟಿಮಂತ ಕರುಣೈಕವಂತ. ಇನ್ನೇನು ಒಂದು ಪದ ಮರ್ತು ಹೋದೆ. ಕೌಪೀನವಂತ ಖಲು ಭಾಗ್ಯವಂತ ಅವರು ಹೇಳಿದ್ದಾರೆ. ಕೌಪೀನವಂತ ಖಲು ಭಾಗ್ಯವಂತ. ಕೌಪೀನವಿದಂತೆ ಏನಿಲ್ಲ, ಅವ್ರೇನ್ ಮಾಡ್ತಾನೆ ಗೊತ್ತಾ? ಅವ್ರು ಮಾಡುವುದು ಎರಡು ಮೂರು ಕೆಲಸ. ಕೌಪೀನ ಹಾಕೊಂಡಿರ್ತಾನೆ, ಬೇರೆ ಏನಿಲ್ಲ, ಮನೆ ಇಲ್ಲ, ಒಂದು ಬಟ್ಟೆನೂ ಇಲ್ಲ ಅವರಿಗೆ. ಕೌಪೀನವಂತ ಅವ್ರು ಮಾಡ್ತಾರೇನು? ವೇದಾಂತ ವಾಕ್ಯೇಶು ಸದಾ ರಮಂತಹ, ವೇದಾಂತ ವಾಕ್ಯ ತಗೊಂಡು ಅವರನ್ನು ಮನನ ಮಾಡ್ತಾ 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 ಇದ್ದರೆ ಆತ್ಮಸ್ವರೂಪದಲ್ಲೇ ನಾಮರೂಪ ಅವಸ್ಥೆಗಳು ದೇಶ ಕಾಲ ಇಂದ್ರಿಯಗಳು ಪ್ರಪಂಚವು ದೇಹವು ಎಲ್ಲವೂ ಮರೆತು ಹೋಗಿ ಆತ್ಮಸ್ವರೂಪದಲ್ಲೇ ನಿಂತಿರುತ್ತಾರೆ. ವೇದಾಂತ ವಾಕ್ಯೇಶು ಸದಾ ರಮಂತಹ ಭಿಕ್ಷಾನ್ನ ಮಾತ್ರೇಣ ಚತುರ್. ಈಗ ಶರೀರ ನಿರ್ವಹಣೆಗೋಸ್ಕರ ಎಲ್ಲೇ ಹೋದರೆ ಯಾರೋ ಏನೋ ಕೊಡ್ತಾರೆ, ಅವ್ರು ಅಡಿಗೆ ಮಾಡಿಕೊಂಡಾಗ ಏನೋ ಸ್ವಲ್ಪ ಉಳಿಯುತ್ತದೆ, ಉಳಿದಿದ್ದು ಸ್ವಲ್ಪ ಕೊಡ್ತಾರೆ. ಏನೋ ಒಂದು ತಿಂದ ನೀರು ಕುಡ್ದ, ಅಲ್ಲಿ ಎಲ್ಲೋ ನೀರು ಸಿಗ್ತದೆ. ಪೂರ್ವಕಾಲದಲ್ಲಿ ಈ ಕಾಲದಲ್ಲಿ ಇರುವಷ್ಟಿಲ್ಲ, ಬಾಟಲ್ ಮಿನರಲ್ ಬಾಟಲ್ ಏನು ಬೇಕಾಗಿಲ್ಲ, ಎಲ್ಲೋ ನೀರು ಇರುತ್ತದೆ, ಕೆರೆಯೋ ಬಾವಿಯೋ ಎಲ್ಲ ಕಡೆ ಇರುತ್ತಿತ್ತು ನೀರು. ಬಾವಿ ಕೆರೆ ಅಥವಾ ಯಾವುದೋ ನದಿ ಇದ್ದರೆ ನೀರು ಕುಡಿದರೆ ಎಲ್ಲೋ ಮಲ್ಕೊಂಡು ಮುಗಿಯಿತು. ಕರುಣೈಕವಂತಹ, ಅಯ್ಯೋ ನನಗದಿಲ್ಲ ಇದಿಲ್ಲ ಚಿಂತನೆ ಇಲ್ಲ, ನಿಶ್ಚಿಂತವಾಗಿ ನಿರ್ಭಯವಾಗಿ ಇನ್ನೊಬ್ಬರನ್ನು ನೋಡಿ ಕರುಣ ತೋರಿಸ್ತಾರೆ ಅವ್ರಿಗೆ. ಅಯ್ಯೋ ಅದಿಲ್ಲ, ಅಯ್ಯೋ ನನಗೆ ಮಕ್ಕಳಿಲ್ಲ, ಅಯ್ಯೋ ನನಗೆ ಮದುವೆ ಆಗಲಿಲ್ಲ, ಅಯ್ಯೋ ನನಗೆ ಉದ್ಯೋಗ ಸಿಗಲಿಲ್ಲ, ಅಯ್ಯೋ ಗುರುಗಳೇ ಆಶೀರ್ವಾದ ಮಾಡಿ ಅಂದು ಬರ್ತಾರೆ.
ಅವರು ನೋಡಿದರೆ ಪಾಪ ಅವರನ್ನು ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಅವರ ಆನಂದ ಸ್ವರೂಪ ಬ್ರಹ್ಮಸ್ವರೂಪವಾಗಿದ್ದು ಅದನ್ನು ಕಲ್ಕೊಂಡು ಈ ಅಲ್ಪವಸ್ತುಗಳಿಗೋಸ್ಕರ ಏನೋ ಪಾಪ ಅದಕ್ಕೋಸ್ಕರ ಏನೋ ಏನೋ ತಹತಹ ಪಡ್ಕೊಳ್ತಾ ಇದ್ದಾರೆ. ಆಯ್ತು, ಅವರನ್ನು ನೋಡಿದರೆ ಏನು ಅವರಿಗೇನು ಏನು ಕೋಪ ಬರಲ್ಲ, ಅಯ್ಯೋ ಪಾಪ ಎಂದು ದಯದಿಂದ ಅವರಿಗೆ ಕರುಣ ತೋರಿಸ್ತಾರೆ. ಕರುಣೈಕವಂತ ಕೌಪೀನವಂತ ಖಲು ಭಾಗ್ಯವಂತ. ಇದು ನೋಡಿ, ಒಂದು ಸ್ತೋತ್ರನೇ ಇದೆ ಶಂಕರಾಚಾರ್ಯ ಬರೆದಿದ್ದು, 5 ಶ್ಲೋಕಗಳು. ಕೌಪಿ ಅದೇ ಪಲ್ಲವಿ ಹಾಗೆ ಪ್ರತಿಯೊಂದು ಶ್ಲೋಕದ ಕೊನೆಯ ಪಂಕ್ತಿ ಕೌಪೀನವಂತ ಖಲು ಭಾಗ್ಯವಂತ. ಅಂದರೆ ಅವರು ಭಾಗ್ಯವಂತನಂತೆ. ಪ್ರಪಂಚದಲ್ಲಿ ರಾಜರಿದ್ದಾರೆ, ರಾಜ್ಯಗಳಿವೆ, ಸಂಪದಗಳಿವೆ, ಕೀರ್ತಿಗಳಿವೆ, ಎಲ್ಲರಿಗಿಂತ ಇವನೇ ಸೌಭಾಗ್ಯವಂತನಂತೆ. ಏನಾದರೂ ಇದೆಯಾ ಇವರಿಗೆ? ಏನೂ ಇಲ್ಲ, ಭಿಕ್ಷ 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 ಕೇಳಿಕೊಂಡು ಬದುಕಬೇಕು. ಇವರಿಗೆ ಕೌಪಿನ ಬಿಟ್ಟು ಒಂದು ಬಟ್ಟೆನೂ ಇಲ್ಲ. ಆದರೂ ಇವರ ಆನಂದ ಸ್ವರೂಪನಂತೆ, ಸೌಭಾಗ್ಯವಂತನಂತೆ. ಏನಪ್ಪ ಸೌಭಾಗ್ಯ ಹೇಗಿರುತ್ತದೆ ಲೌಕಿಕರು ಕನಸಬಹುದು? ಇದು ಏನು ಸೌಭಾಗ್ಯ? ಏಕೆ ಎಲ್ಲ ಭಾಗ್ಯ ತನ್ನಲ್ಲೇ ಇದೆ. ನಾನೆಂಬುದು ಒಂದು ವ್ಯಕ್ತಿ ಅಲ್ಲ, ನಾನೆಂಬುದು ಒಂದು ವ್ಯಕ್ತಿ ಅಲ್ಲ, ಈ ನಾನೆಂಬ ವ್ಯಕ್ತಿಯು ಕರಗಿ ಹೋಗಿರುವಂತ ಸ್ವತಃಸಿದ್ಧ ಸ್ವರೂಪ ಅಲ್ಲೇ ಇರುತ್ತಾನೆ ಅಷ್ಟೇ. ಈಗ ಮಿಕ್ಕದು ಪ್ರಪಂಚವೆಲ್ಲ ತಾನೇ ತನ್ನ ಪ್ರತಿಬಿಂಬವೇ. ಯಾರು ರಾಜರು ಸಂಪದಗಳು ಕಂದು ಬಂದರೆ ಏನಾಗ್ತದೆ? ಅದೆಲ್ಲ ನಾನೇ. ಅದೆಲ್ಲ ನಮಗೆ ಸಂಪದ ಬೇಕು ಅಂದ್ರೆ ಈ ಬ್ರಹ್ಮಾಂಡವೆಲ್ಲ ಪಂಚಭೂತಗಳೆಲ್ಲ ನಮ್ಮದೇ, ಇದಕ್ಕಿಂತ ದೊಡ್ಡ ಸಂಪದನ? ಈ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ನಮ್ಮದೇ, ಇದಕ್ಕಿಂತ ದೊಡ್ಡದ? ನೀವೇನೋ ಇಷ್ಟಿಷ್ಟು ದೀಪ ಇಟ್ಕೊಂಡಿದ್ರಿ, ಸೂರ್ಯನೇ ನನ್ನದು, ಇದಕ್ಕಿಂತ ಇನ್ನೇನು ಬೇಕು? ಈ ಭೂಮಿ ಎಲ್ಲ ನಮ್ಮದೇ, ಈ ಸಮುದ್ರವೆಲ್ಲ ನಮ್ಮದೇ, ಈ ಪರ್ವತಗಳು ಏನು ಈ ಕಾಡುಗಳೆಲ್ಲ ನನ್ನದೇ, ಎಷ್ಟು ಪರ್ವತ ಪ್ರಪಂಚ ಬ್ರಹ್ಮಾಂಡ ಇದೆಯೋ ಇದೆಲ್ಲ ನಮ್ಮದೇ, ಇನ್ನೇನು ಬೇಕು? ಇದಕ್ಕಿಂತ ದೊಡ್ಡದಿದೆಯಾ? ಸೂರ್ಯ ಚಂದ್ರ ನಕ್ಷತ್ರ ಪಂಚಭೂತಗಳೇ ನನ್ನದಾದಾಗ ನನ್ನದಂದ್ರೆ ನನ್ನ ಸ್ವರೂಪವೇ, ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು? ಇದಕ್ಕಿಂತ ದೊಡ್ಡ ಧನವಂತ, ಇದಕ್ಕಿಂತ ದೊಡ್ಡ ಸಂಪತ್ ಏನು ಹೇಳ್ತಾರೆ, ಧನಿಕ, ಧನವಂತ ಸಂಪನ್ನವಂತನಿರುತ್ತಾನೆ, ಅವನೇ ಇವನು ಅಲ್ಲವೇ? ಸೊ ಅಂದ್ರೆ ಏನಂದ್ರೆ, ಎಲ್ಲಿ ನಿಜವಾದ ನಿಸ್ವಾರ್ಥ ಇರುತ್ತದೋ ಸಮಾಜವೂ ಆಧರಿಸುತ್ತದೆ. ನಿಸ್ವಾರ್ಥ ಜನರನ್ನು ನೋಡಿದಾಗ ಸಮಾಜ ಆಧರಿಸುತ್ತದೆ. ಏಕೆ? ಜನರು ಎಲ್ಲಾ ಕಡೆ ಮೋಸ, ಸ್ವಾರ್ಥ ಸ್ವಾರ್ಥ ಸ್ವಾರ್ಥನೇ ನೋಡಿ 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 ಬೇಜಾರಾಗ್ತಾರೆ. ಯಾರೋ ಕೆಲವರು ಪೂರ್ತಿ ನಾನು ನನ್ನದೆಂದು ಅಭಿಮಾನ ಕರಗಿ ಹೋಗಿ ಕಂಡು ಬಂದರೆ ಅವರನ್ನು ನೋಡಿದ್ದರೆ ಇವರಿಗೆ ಏನೋ ಅನಿಸುತ್ತದೆ, ಅಬ್ಬಾ ಇದು ನಿಜವಾ, ಹೀಗಿರುತ್ತಾರಾ ಜನರು? ವಿದೇಶಿಯರು ಬಂದಾಗ, ಅಲೆಕ್ಸಾಂಡರ್ ಬಂದಾಗ ಅಲೆಕ್ಸಾಂಡರ್ ಕುರಿತು ಕಥೆ ಹೇಳುತ್ತಾರೆ. ಇಲ್ಲಿ ಗ್ರೀಕ್ನಲ್ಲಿದ್ದಂತೆ ಆ ಕಥೆಯನ್ನು ಆಟೋಬಯೋಗ್ರಫಿ ಆಫ್ ಎ ಯೋಗಿ ಎಂದು ಒಂದು ಪರಮಹಂಸ ಯೋಗಾನಂದ ಪುಸ್ತಕ ಇದೆ ನೋಡಿ, ಇಷ್ಟು ಇಂಥದ್ದು, ಅದರಲ್ಲಿ ಓದಿ. ಅವರು ಹೇಳ್ತಾನೆ, ಅವರು ಗ್ರೀಕ್ ಪುಸ್ತಕದಲ್ಲಿ ಎಲ್ಲೋ ಓದಿದ್ದನಂತೆ ಅವರು ಆ ಕಥೆಯನ್ನು, ಕಥಾಘಟ್ಟವನ್ನು ಅಲ್ಲಿ ಬರೆಯುತ್ತಾರೆ. ಅಲ್ಲಿದೆ, ಅಲೆಕ್ಸಾಂಡರ್ ಬಂದನಂತೆ, ಏನೋ ಯುದ್ಧ ಆದ ನಂತರನೂ ಏನೋ ಸ್ವಲ್ಪ ಟೈಮ್ ಇತ್ತು. ಅಲ್ಲಿ ಇಂಡಿಯಾ ಇಸ್ ನೋನ್ ಫಾರ್ ಗ್ರೇಟ್ ಜ್ಞಾನೀಸ್ ಸ್ಪಿರಿಚುವಲ್ ಪೀಪಲ್. ಅವರು ನೋಡಿದ್ದರಂತೆ, ಎಲ್ಲೆಲ್ಲೋ ಸ್ವಲ್ಪ ಕಾಡಿನಲ್ಲಿ, ಅಲ್ಲೆಲ್ಲೋ ಊರಿಗೆ ಸ್ವಲ್ಪ ಹೊರಗೆ ಇರುತ್ತಾರೆ, ಎಲ್ಲೋ ಮರ ಕೆಳಗೆ ಸುಮ್ಮನೆ ಕೌಪಿನ ಹಾಕೊಂಡೊಂದು ಕಂಡು ಬಂದ. ಅವ್ರಿಗೆ ಹೋಗಿ ಮಾತಾಡಿಸಿದ್ದರು. ಅವರು ಮಾತಾಡುವುದು ನೋಡಿದ್ದರೆ ಆ ವ್ಯಕ್ತಿ ಒಂದು ಸಾಮಾನ್ಯ ವ್ಯಕ್ತಿಯಾಗಿಲ್ಲ. ನಾನು ನನ್ನದು ಏನೂ ಇಲ್ಲ, ಅಖಂಡ ಅನಂತ ಪರಿಪೂರ್ಣ ನಿಶ್ಚಿಂತ ನಿರ್ಭಯವಾಗಿದ್ದಾನೆ. ನೋಡಿದ್ದರೆ ಒಂದು ಕೌಪೀನ. ಅವರನ್ನು ನೋಡಿ ಹೇಳಿದ್ದರಂತೆ, ನಮ್ಮ ಊರಿಗೆ ಬರುತ್ತೀರಾ ಎಂದು ಕೇಳಿದರಂತೆ. ಅವರು ಹೇಳಿದ್ದರು, ಯಾವ ಊರು? ನಿಮ್ಮ ಊರು ಎಲ್ಲಿದೆ ಮೊದಲು ಹೇಳು ಎಂದು ಹೇಳಿದರು. ನಿನ್ನದಾದು ನಿನ್ನದಾ? ನಿನ್ನದು ಹೇಗೆ ಆಯಿತು ಹೇಳು? ನೀವು ಹುಟ್ಟಿದ ಮಾತ್ರದಿಂದ ನಿನ್ನದಾಯಿತಾ? ನೀವು ಸೃಷ್ಟಿ ಮಾಡಿದ್ದೀವ ಊರನ್ನು, ನಿನ್ನದು ಎಂದು ಹೇಳುವುದೇಕೆ? ನೀವು ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಆಸ್ಪತ್ರೆಯಲ್ಲ ನನ್ನದು ಎಂದು ಕಿತ್ಕೊಂಡಿದ್ರ ಏನು? ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಆಸ್ಪತ್ರೆ ನನ್ನದು ಎಂದು ತಿಳ್ಕೊಂಡಿರಾ? ನಿಮ್ಮ ಊರು ಯಾವುದು? ಯಾರದು ಯಾವ ಊರಲ್ಲ, ಇದೆಲ್ಲ ಸುಮ್ಮನೆ ನಮ್ಮ ಅಭಿಮಾನ. ಇಂಥದ್ದು ಏನೋ ಕೆಲವು ಮಾತುಗಳು ಹೇಳಿದ್ರೆ ಅವರು ಆಶ್ಚರ್ಯ ಪಟ್ಕೊಂಡರು. ಅಪ್ಪಾ ಎಷ್ಟು ಅದ್ಭುತವಾದ ತಿಳುವಳಿಕೆ! ಎಷ್ಟು ಅಲೆಕ್ಸಾಂಡರ್ ಕುರಿತು, ಅಲೆಕ್ಸಾಂಡರ್ ಇಷ್ಟು ವಿವೇಕವಂತನ ಗೊತ್ತಿಲ್ಲ ಏನೋ. ಅವರು ಕೆಲವರು ರಾಜರಾಗಿದ್ದರೆ ಸಾಕು, ಅವರಲ್ಲಿ ಎಲ್ಲ ವೇದಾಂತ ಅಂಟಿಸ್ತಾರೆ. ಇಷ್ಟು ವೇದಾಂತಿ, ಇಷ್ಟು ಅದ್ಭುತವಾದ ವೈರಾಗ್ಯವಿದೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ಪುಸ್ತಕದಲ್ಲಿ ಹಾಗೆ ಕಥೆ ಇದೆ. ಅಂದರೆ ಕೆಲವರು ವಿದೇಶಿಯರು ಬಂದು ನೋಡಿದಾಗ ಇಷ್ಟು ಆಶ್ಚರ್ಯ ಪಟ್ಕೊಂಡರಂತೆ. ಅಂದರೆ ಭಾರತ ದೇಶ ಇಸ್ ನೋನ್ ಫಾರ್ ಸಚ್ ಜ್ಞಾನೀಸ್, ಬಿಕಾಸ್ ಅವರಿಗೆ ಏನಿಲ್ಲದಿದ್ದರೂ ಅವರೇ ನಿಶ್ಚಿಂತ. ಏಕೆ? ಏನಿಲ್ಲ ಅಂದರೆ ಎಲ್ಲ ತನ್ನದೇ. ಹಾಗೆ ಆದ್ದರಿಂದ ಆತ್ಮತ್ವೇನೈವ ಪ್ರಸಿದ್ಧ, ಬ್ರಹ್ಮ ಎಲ್ಲಿದ್ದಾನೆ ನೋಡಿ. ಎಲ್ಲಿಲ್ಲ ಮೊದಲು ಕೇಳು, ಎಲ್ಲಿದ್ದಾನೆ ಪ್ರಶ್ನೆ ಕೇಳಬೇಡ.
ಎಲ್ಲಿ ಇಲ್ಲ ಮೊದಲು ಹುಡುಕು. ನಿಮಗೆ ಇಲ್ಲದ ಜಾಗ ಕಂಡು ಬರಲ್ಲ, ಮುಗಿಯಿತು ಅಷ್ಟೇ. ನೀವು ಯಾವುದೇ ನೋಡು, ಅದೇ ಬ್ರಹ್ಮ. ಇನ್ನೊಂದು ಅದು ಅಲೆ, ಮತ್ತೆ ಬದಲಾವಣೆ ಅದು, ಮತ್ತೆ ಇನ್ನೊಂದು ಅದು. ಯಾವುದೇ ನೋಡುತ್ತಾನೆ ಇರು, ಬ್ರಹ್ಮವೇ ನೋಡುತ್ತಾ ಇದ್ದೀರಿ, ಪರಮಾತ್ಮವನ್ನೇ ನೋಡುತ್ತಾ ಇದ್ದೀರಿ. ನೋಡುವವನು ತಾನೆ, ನೋಡಲ್ಪಡುವುದು ತಾನೆ, ನಡೆಯುತ್ತಾನೆ. ಎಷ್ಟು ಆಗಿರುವಾಗ ಇನ್ನೇನು ಉಳಿದಿದೆ? ಅದಕ್ಕೋಸ್ಕರ ಸುಪ್ರಸಿದ್ಧತ್ವಾಚ್ಚ ಅತ್ಯಂತಂ ಪ್ರಸಿದ್ಧಮೇವ ಹಿ ಬ್ರಹ್ಮ ಸರ್ವಸ್ಯ ಆತ್ಮತ್ವೇನ. ಈಗ ಮುಂದಿನ ವಾಕ್ಯ ನೋಡಿ. ದೇಹೇಂದ್ರಿಯ ಮನೋವಿಜ್ಞಾನ ಅಹಂಕಾರೇಶತು. ಕೆಲವೊಮ್ಮೆ ಲೌಕಿಕರು ಅಜ್ಞಾನಿಗಳಿರುವಾಗ ದೇಹ ಇಂದ್ರಿಯ ಮನಸ್ಸುಗಳಿಂದ ನಾನು ದೇಹ, ಲೌಕಿಕರಲ್ಲಿ ಕೆಲವರಿಗೆ ನಾನು ದೇಹ ಎಂದ ಅಭಿಮಾನವಿದೆ, ಲೌಕಿಕರೆಲ್ಲರಿಗೂ ಇದೆ. ಅದರಲ್ಲಿ ಕೆಲವರಿಗೆ ದೇಹದ ಅಭಿಮಾನ ಸ್ವಲ್ಪ ಕಡಿಮೆಯಾಗಿ ಇಂದ್ರಿಯ ಅಭಿಮಾನ ಹೆಚ್ಚಿರುತ್ತದೆ, ಕೆಲವರಿಗೆ ಇಂದ್ರಿಯ ಅಭಿಮಾನ ಕಡಿಮೆಯಾಗಿ ಮನಸ್ಸಿಂದಿರುತ್ತದೆ, ಕೆಲವರಿಗೆ ಮನಸ್ಸು ಕಡಿಮೆಯಾಗಿ ಬುದ್ದಿಬಲ ಹೆಚ್ಚಿರುತ್ತದೆ. ದೇ ಫೀಲ್ ಐಡೆಂಟಿಫೈ ಮೋರ್ ಪ್ರೌಡ್ ಆಫ್ ದೇರ್ ಇಂಟಲೆಕ್ಟ್ ಅಲ್ಲವೇ. ಕೆಲವರಿಗೆ ನಾನು ನಾನೆಂಬ ವ್ಯಕ್ತಿತ್ವ, ಹೀಗೆ ಬಗೆ ಬಗೆ ಜನರು ತಮ್ಮ ತಮ್ಮ ಅಭಿಮಾನದಲ್ಲಿದ್ದಾರೆ. ಆದರೆ ಈ ಅಭಿಮಾನಗಳಿರುವಾಗ ಆತ್ಮ ಮುಚ್ಚಿ ಹೋಗಲ್ಲವಾ ಪ್ರಶ್ನೆ ಅಲ್ಲವೇ. ನೀವು ಆತ್ಮ ಪ್ರಸಿದ್ಧ ಹೇಳಿದ್ದೀರಿ. ಮರಿ ಲೌಕಿಕರು ಅಜ್ಞಾನದಲ್ಲಿರುವಾಗ ನಾನು ದೇಹ, ನಾನಿಂದ್ರಿಯಗಳು, ನಾನು ಮನಸ್ಸು ಎಂದು ತಿಳ್ಕೊಂಡಾಗ ಈ ಅಭಿಮಾನದಲ್ಲಿ ಆತ್ಮ ಮುಚ್ಚಿ ಹೋಗಲಿಲ್ಲವಾ? ಇಲ್ಲ. ಯಾಕಂದರೆ ನೋಡಿ, ಅನಾತ್ಮ ಇದ್ದರೆ ಆತ್ಮನನ್ನು ಮುಚ್ಚುತ್ತದೆ. ಬೆಳಗಿನ ಪಾಠದಲ್ಲಿ ಅಧ್ಯಾಸ ಆವರಣ ಅದು ಹೇಳಿದ್ದೀವಿ, ಅದು ಸ್ವಲ್ಪ ಬೇರೆ. ಈಗ ಅದನ್ನೇ ಇನ್ನೊಂದು ಬಗೆ ಹೇಳ್ತೀವಿ, ಅದನ್ನೇ ಇನ್ನೊಂದು ಬಗೆ ಅಷ್ಟೇ. ಎಲ್ಲವೂ ಅದೇ, ಬಟ್ ಹೇಳುವ ಬಗೆ ಬದಲಾಯಿಸುತ್ತದೆ ಅಷ್ಟೇ. ಯಾವುದು ಮುಚ್ಚುತ್ತದೆ ಆತ್ಮನನ್ನು? ಯಾವುದೇ ವಸ್ತು. ಯಾವುದೇ ವಸ್ತುವನ್ನು ಯಾವುದು ಮುಚ್ಚುತ್ತದೆ? ಇನ್ ಜನರಲ್ ಲೆಟಸಿ, ಒಂದು ವಸ್ತುವನ್ನು, ಒಂದು ವ್ಯಕ್ತಿಯನ್ನು, ಯಾವುದೇ ಒಂದು ಮುಚ್ಚಬೇಕೆಂದರೆ ಅರ್ಥವೇನು? ಪುಸ್ತಕವನ್ನು ಪುಸ್ತಕನೇ ಮುಚ್ಚುತ್ತದ? ಅಲ್ಲ. ಪುಸ್ತಕಕ್ಕಿಂತ ಇನ್ನೊಂದಿರಬೇಕು, ಸಮಥಿಂಗ್ ಏಲಿಯನ್, ಸಮಥಿಂಗ್ ಅದರ್ ದ್ಯಾನ್ ಇಟ್. ತನಗಿಂತ ಇನ್ನೊಂದು ಬೇರೆ ಇದ್ದರೆ ಅದು ಅದನ್ನು ಮುಚ್ಚುತ್ತದೆ, ತನ್ನನ್ನೇ ತಾನು ಮುಚ್ಚುತ್ತದೆ. ನನ್ನ ಮುಖವನ್ನು ಮುಖವೇ ಮುಚ್ಚುತ್ತದೆ? ಅಲ್ಲ. ಮುಖವನ್ನು ಬಟ್ಟೆ ಹಾಕೊಂಡ್ರೆ ಮುಚ್ಚುತ್ತದೆ ಹೇಳ್ತೀರಿ ಅಲ್ಲವೇ. ಅಂದರೆ ಪುಸ್ತಕವನ್ನು ಪುಸ್ತಕ ಮುಚ್ಚಲ್ಲ, ಪುಸ್ತಕವನ್ನು ಇನ್ನೊಂದಿಟ್ಟರೆ ಅದು ಮುಚ್ಚಳ ಹೇಳ್ತೀರಿ. ಅಂದರೆ ತನಗಿಂತ ಬೇರೆದಿದ್ದರೆ ಮುಚ್ಚಳ. ಇದನ್ನೇ ಅನಾತ್ಮ ಹೇಳಿದ್ದೀವಿ. ಅನಾತ್ಮ ಇಸ್ ಎ ರಿಲೇಟಿವ್ ಟರ್ಮ್. ಪುಸ್ತಕವು ತಾನಾದರೆ ಈ ಪುಸ್ತಕಕ್ಕೆ ಕೈ ಅನಾತ್ಮ. ಏಕೆ? ಪುಸ್ತಕವಲ್ಲದ್ದು, ಸಮಥಿಂಗ್ ಅದರ್ ದ್ಯಾನ್ ಬುಕ್. ಕೈಗೆ ಅನಾತ್ಮ ಯಾವುದು? ಕೈ ಅಲ್ಲದ್ದು. ಕೈಗೆ ಪುಸ್ತಕ ಅನಾತ್ಮ, ಪುಸ್ತಕಕ್ಕೆ ಕೈ ಅನಾತ್ಮ ಅಲ್ಲದೇ. ಅಂದರೆ ಎನಿಥಿಂಗ್ ಏಲಿಯನ್ ಇಸ್ ಅನಾತ್ಮ. ಆತ್ಮ ಈಸ್ ಒನ್ ಸೆಲ್ಫ್. ಆತ್ಮ ಅಂದರೆ ತಾನು. ಅನಾತ್ಮ ಅಂದರೆ ಯಾವುದು? ತನಗಿಂತ ಬೇರೆ, ತಾನಲ್ಲದ್ದು. ತಾನಲ್ಲದ್ದು ಯಾವುದೇ ಆಗಲಿ ಅದನಾತ್ಮ. ಅಂದರೆ ಒನ್ ಸೆಲ್ಫ್ ಈಸ್ ಆತ್ಮ, ಏಲಿಯನ್ ಈಸ್ ಅನಾತ್ಮ. ಐ ಥಿಂಕ್ ನಾವು ಸಂಸ್ಕೃತ ಪದಗಳು ಕೇಳಿ 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 ಪದಗಳ ಪರಿಚಯದಿಂದ ಅರ್ಥ ಗೊತ್ತಾಯಿತು ಅನ್ಕೊಳ್ತೀವಿ. ಪದಗಳು ಬಿಕೇಮ್ ಟೂ ಫೆಮಿಲಿಯರ್. ಪದಗಳು ಬಳಸಿ 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 ಪದಗಳೇ ಅತ್ಯಂತ ಪರಿಚಿತವಾಗುವುದರಿಂದ ನಮಗೆ ಅರ್ಥ ಗೊತ್ತಾಯಿತು ಅನಿಸುತ್ತದೆ. ಅದರಿಂದ ನಾವು ಅದನ್ನು ಬಿಡಿಸಿ ಅಥವಾ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾಗ್ತದೆ. ಅದನ್ನು ಬಿಡಿಸಿ ಹೇಳಿದ್ದಾಗ, ಓ ಇದಾ ಅರ್ಥ, ಅಯ್ಯೋ ನಮಗೆ ಗೊತ್ತಿದೆ ಅನ್ಕೊಂಡಿದ್ದೇವೆ, ಅವ್ರಿಗೆ ಗೊತ್ತೇ ಇಲ್ಲ. ಒನ್ ಸೆಲ್ಫ್ ಅಂದ್ರೆ ಯಾರು? ಈ ಒಳಗೆ ಇದೆಯಲ್ಲ, ಎಲ್ಲರಿಗೂ ಒನ್ ಸೆಲ್ಫೆ. ನೋಡಿ, ಪೆನ್ನುಕಿ ಪೆನ್ನು ಒನ್ ಸೆಲ್ಫೆ. ಪೆನ್ನಿಗೆ ತಾನು ಆತ್ಮ, ಪುಸ್ತಕಕ್ಕೆ ಪುಸ್ತಕವೇ ಆತ್ಮ, ಪುಸ್ತಕಕ್ಕಿಂತ ಇನ್ನೊಂದು ಅನಾತ್ಮ. ಗೋಡೆಗೆ ಗೋಡವೇ ಆತ್ಮ, ಗೋಡೆಕ್ಕಿಂತ ಇನ್ನೊಂದು ಅನಾತ್ಮ. ಮರಕ್ಕೆ ಮರವೇ ಆತ್ಮ, ಮರಗಿಂತ ಇನ್ನೊಂದು ಅನಾತ್ಮ. ಅಂದರೆ ಎನಿಥಿಂಗ್ ಎನಿಬಡಿ, ತಾನು ತಾನಾಗಿರುವುದು ಆತ್ಮ, ತನಗಿಂತ ಏಲಿಯನ್ ಅನಾತ್ಮ. ಆತ್ಮ ಅನಾತ್ಮ, ಒನ್ ಸೆಲ್ಫ್ ಅಂಡ್ ಏಲಿಯನ್ ಅದರ್ ದ್ಯಾನ್ ಒನ್ ಸೆಲ್ಫ್, ದಟ್ ಇಸ್ ಅನಾತ್ಮ. ಓಕೆ, ಇದೆಲ್ಲ ಏಕೆ ಹೇಳುವುದಂದ್ರೆ ಮುಚ್ಚಳ. ಆ ಮುಚ್ಚಳ ಹೇಳಬೇಕಲ್ಲವೇ, ಅದಕ್ಕೋಸ್ಕರ. ಮುಚ್ಚುವುದಂದ್ರೆ ಏನು? ಆತ್ಮನನ್ನು ಯಾವುದು? ಆತ್ಮ ಸ್ವಯಂ ಸಿದ್ಧ ಪ್ರಸಿದ್ಧ ಹೇಳಿದ್ದೀರಿ. ಆ ಪ್ರಸಿದ್ಧ ಪದ ಮೇಲೇನೆ ಇದ್ದೀವಿ ನಾವು. ಆ ಪ್ರಸಿದ್ಧ ಪದನೇ ಬಿಡುತ್ತಾ ಇಲ್ಲ ನಮಗೆ. ಪ್ರಸಿದ್ಧ ಪದನೇ ಅರ್ಥ ಮಾಡಿಕೊಳ್ಳಬೇಕು. ಪ್ರಸಿದ್ಧ ಅಂದರೆ ಅನಾತ್ಮ ಮುಚ್ಚುತ್ತಾ ಇದೆಯಲ್ಲ, ನಾನು ದೇಹ, ನಾನಿಂದ್ರಿಯಗಳು, ನಾನು ಮನಸ್ಸು ಎಂದು ಜೀವಭಾವದಲ್ಲಿರುವಾಗ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಇರುತ್ತದೆ. ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನವಿರುವಾಗ ಆತ್ಮ ಮುಚ್ಚಿ ಹೋಗಿದೆ.
ಆತ್ಮ ಮುಚ್ಚಿದ್ದಾಗ ಆತ್ಮ ಪ್ರಸಿದ್ಧ ಹೇಳಿದ್ದೀರಿ ಹೇಗೆ? ಆತ್ಮ ಪ್ರಸಿದ್ಧ ಹೇಳಿದ್ದೀರ? ಹೌದು. ಪ್ರಸಿದ್ಧವಾಗಿದ್ದರೆ ದೇಹ ನಾನು, ಇಂದ್ರಿಯ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಹಂಕಾರ ನಾನು ಎಂದು ತಿಳ್ಕೊಂಡಾಗ, ಜೀವಭಾವದಲ್ಲಿರುವಾಗ ಜೀವಭಾವದಲ್ಲಿ ಆತ್ಮ ಮುಚ್ಚಿ ಹೋಯಿತಲ್ಲ. ಮರ ಆತ್ಮ ನಿತ್ಯ ಪ್ರಸಿದ್ಧ ಹೇಳಿದ್ದೀರಿ, ಎಲ್ಲಿ ಪ್ರಸಿದ್ಧ? ಮುಚ್ಚಿ ಹೋಗಲಿಲ್ಲವಾ? ನೀವು ಒಪ್ಪಲೇಬೇಕು. ಆವಾಗ ಏನು ಹೇಳ್ತೀವಿ? ಹೌದು, ಏನ್ ಹೇಳಬೇಕು ವೇದಾಂತಕ್ಕೆ? ಇದಕ್ಕೆ ಉತ್ತರ ಹೇಳು ಅಂದ್ರೆ ನೋಡಿ, ನೀವು ವೇದಾಂತಿಗಳನ್ನೇ ಕೇಳಬೇಕು. ಲೌಕಿಕರನ್ನು ಹೇಳಿದರೆ, ಲೌಕಿಕರಂದ್ರೆ ಪಂಡಿತರು, ಅವರು ಹೇಳ್ತಾರ ಗೊತ್ತಾ? ಹೌದು, ಅಜ್ಞಾನದಿಂದ ಮುಚ್ಚಿದೆ, ಅಜ್ಞಾನ ಬಿಟ್ಟು ನಂತರ ಸತಸಿದ್ದಾನೆ. ಓಹೋ, ಅಜ್ಞಾನ ಅಂದ್ರೆ ಸ್ವಲ್ಪ ಹೊತ್ತು ಮುಚ್ಚಿದೆ, ನಂತರ ಪ್ರಸಿದ್ಧ ಆಗುತ್ತದೆ ಅಂದ್ರೆ ಸ್ವಲ್ಪ ಹೊತ್ತು ಮುಚ್ಚಿರುತ್ತದೆ, ನಂತರ ಪ್ರಸಿದ್ಧವಾಗುತ್ತದ ಅಂದ್ರೆ ನಿತ್ಯ ಪ್ರಸಿದ್ಧ ಅಲ್ಲವೇ? ಅಲ್ಲ, ಅವರು ಹೇಳ್ತಾರೆ ಗೊತ್ತಿಲ್ಲ. ನಾನು ಓದಿದ ವೇದಾಂತ ಇಷ್ಟೇ, ನಾನು ಕೇಳಿದ ವೇದಾಂತ ಇಷ್ಟೇ. ಆದ್ದರಿಂದ ಪುಸ್ತಕ ವೇದಾಂತಿಗಳಿಗೆ ಗೊತ್ತಾಗಲ್ಲ. ನೀವು ಅದು ಸಂಪ್ರದಾಯ ದೃಷ್ಟಿ, ಅದು ಅನುಭವ ದೃಷ್ಟಿ. ಅದರಿಂದ ನೋಡಿ, ಅದು ನಿಮಗೆ ಗೊತ್ತಾಗ್ತದೆ. ನೀವೇ ಹೇಳ್ತೀರಿ ಅದಕ್ಕೆ ಉತ್ತರ. ಮೊದಲು ನೋಡಿ, ಮುಚ್ಚಳ ಅಂದ್ರೆ ಯಾವುದು? ತನಗಿಂತ ಇನ್ನೊಂದು ಮುಚ್ಚಳ. ಓಕೆ, ಆತ್ಮಕ್ಕೆ ಇನ್ನೊಂದು ಯಾವುದು? ಆತ್ಮಕ್ಕೆ ಇನ್ನೊಂದಿದೆಯೋ? ಹೌದು, ಅನಾತ್ಮ ಇದೆ. ಅನಾತ್ಮ ಮುಚ್ಚುತ್ತದೆ. ಅನಾತ್ಮ ಅಂದ್ರೇನು? ಅನಾತ್ಮ ಎಲ್ಲಿಂದ ಬಂತು? ಆತ್ಮಕ್ಕಿಂತ ಬಿಡಿಯಾಗಿ ಅನಾತ್ಮ ಎಂಬುದು ನಿತ್ಯವಾಗಿ ಎಂದಿಗೂ ಒಂದು ಪಕ್ಕಕ್ಕಿರುತ್ತದೆ. ಆತ್ಮ ಸರ್ವವ್ಯಾಪಕ ಎಂದು ಹೇಳಿದಾಗ ಅಖಂಡ, ಅನಂತ, ಅದ್ವಿತೀಯ. ಅದ್ವಿತೀಯ ಆತ್ಮ, ಚೈತನ್ಯ ಆತ್ಮ ಇರುವಾಗ ಅನಾತ್ಮ ಎಲ್ಲಿಂದ ಹುಟ್ಟಿತು? ಅನಾತ್ಮ ಎಲ್ಲಿಂದ ಹುಟ್ಟಿತಪ್ಪ ಹೇಳು? ಅನಾತ್ಮ ಹುಟ್ಟಲೇ ಇಲ್ಲ. ಮರು ಹುಟ್ಟದೇ ಇಲ್ಲದಿದ್ದರೆ ಈ ದೇಹ, ಇಂದ್ರಿಯಗಳು, ಮನಸ್ಸು ಮುಚ್ಚುತ್ತಾ ಇವೆ, ಇದು ಅನಾತ್ಮ ಎಂದು ಏಕೆ ಹೇಳಿದ್ದೀರಿ? ಅದೆಲ್ಲ ಸುಮ್ಮನೆ ಅಧ್ಯಾರೋಪಿತ. ದೇಹೇಂದ್ರಿಯ ಮನಸ್ಸುಗಳು ಅನಾತ್ಮಗಳಲ್ಲ, ಅದು ಆತ್ಮವೇ. ಅದು ಆತ್ಮವಾ? ಹೌದು. ಮರ ಆತ್ಮನೇ ಆತ್ಮದಲ್ಲಿ ಅಧ್ಯಾರೋಪವಾ? ಹೌದು. ಆತ್ಮವೇ ಅನಾತ್ಮ ಎಂದಂತೆ ತಿಳುಕೊಳ್ಳುವುದು, ಅದೇ ನನ್ನನ್ನು ಮುಚ್ಚಿದೆ ಎಂದು ಅನುಕೊಳ್ಳುವುದು, ಎರಡು ತಪ್ಪೆ. ಅಂದ್ರೆ ಅರ್ಥವೇನು? ಆತ್ಮವನ್ನೇ ಅನಾತ್ಮ ಎಂದು ತಿಳ್ಕೊಳ್ಳುವುದು, ಅದೇ ನನ್ನನ್ನು ಮುಚ್ಚುತ್ತಾ ಇದೆ ಅನ್ಕೊಳ್ಳುವುದು, ಎರಡು ಅಧ್ಯಾಸವೇ. ಅಧ್ಯಾಸ ಪ್ಲಸ್ ಅಂದ್ರೇನು? ಈಕ್ವೇಶನ್ ನಲ್ಲಿ ಈ ಸೈಡ್ ಪ್ಲಸ್ ಟು ಮಾಡಿದರೆ, ಆ ಸೈಡ್ ಮೈನಸ್ ಟು ಮಾಡಿದರೆ ಬ್ಯಾಲೆನ್ಸ್ ಆಗುತ್ತದೆ ಅಲ್ಲವೇ? ಹಾಗೆ ಅನಾತ್ಮ ಎಂದು ತಿಳ್ಕೊಳ್ಳುವುದು, ಅದನ್ನೇ ತನ್ನ ಮೇಲೆ ಹಾಕಿದೆ ಅನ್ಕೊಳ್ಳುವುದು, ಎರಡು ತಾನೇ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಅನಾತ್ಮ ಅಂದರೇನು ನಿಮಗೆ ಗೊತ್ತಾಗ್ತದೆ. ಉದಾಹರಣದಿಂದ ನೀವೇ ಹೇಳ್ತೀರಿ, ನಿಮಗೆ ಗೊತ್ತಾಗಿ ಬಿಡ್ತದೆ ನೋಡಿ. 100 ರೂಪಾಯಿ ಇದೆ, 100 ಸಂಖ್ಯೆ. 100 ರೂಪಾಯಿಯಲ್ಲಿ 10 ರೂಪಾಯಿ, ನೀವು 100 ರೂಪಾಯಿ ನೋಟನ್ನು ದೂರದಿಂದ ನೋಡೋ ಅಥವಾ ಸರಿಯಾಗಿ ನೋಡದೆ 10 ರೂಪಾಯಿ ಅನ್ಕೊಂಡಿದ್ದೀರಿ, 10 ರೂಪಾಯಿ ಎಂದು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನಿಮಗೆ ಅನಿಸುತ್ತದೆ ಇದು 10 ರೂಪಾಯಿ. ಈ 10 ರೂಪಾಯಿ ಯಾವುದು? ಅಧ್ಯಾಸ ಅಲ್ಲವೇ? 10 ರೂಪಾಯಿ ಎಂಬುದು ಅಧ್ಯಾಸ, 100 ರೂಪಾಯಿ ಎಂಬುದು ಆತ್ಮ, 10 ರೂಪಾಯಿ ಅನಾತ್ಮ. ಈಗ ಗೊತ್ತಾಯ್ತಾ? 100 ರೂಪಾಯಿ ಆತ್ಮ, ಅದನ್ನು 10 ತಿಳ್ಕೊಂಡರೆ 10 ರೂಪಾಯಿ ಅಧ್ಯಾಸ ಆಯಿತು. 100 ರೂಪಾಯಿ ನಿಜವಾಗಿದೆ, 10 ರೂಪಾಯಿ ಎಂದು ನಾನು ತಪ್ಪಾಗಿ ತಿಳ್ಕೊಂಡೆ. ನೀವು ತಪ್ಪಾಗಿ ತಿಳ್ಕೊಂಡಿದ್ದು ಎಲ್ಲಿಂದ ಬಂತು? ಇರುವುದು ಆತ್ಮ, 100 ರೂಪಾಯಿ. 100 ರೂಪಾಯಿನಿಂದ ಹೊರಗಿಂದ ತಂದಿದ್ದೀರಾ ಆ 100, ಆ 10? 10 ಎಂಬುದು ಎಲ್ಲಿಂದ ತಂದಿದ್ದೀರಿ? 10 ಎಲ್ಲಿ ಇಲ್ಲ, ಅವು 100ನಿಂದಲೇ. ಆ 100ನಿಂದಲೇ ಒಂದು ಅಲ್ಪ ಭಾಗವನ್ನು, ಸ್ವಲ್ಪ ಭಾಗವನ್ನು ತಗೊಂಡು ಸ್ವಲ್ಪವನ್ನೇ ಒಟ್ಟೆಂದು ನೋಡಿದ್ದೀರಿ. ದಟ್ಸ್ ಆಲ್. ಅಂದರೆ ಎ ಪಾರ್ಟ್ ಆಫ್ ಇಟ್ ಈಸ್ ಮಿಸ್ಟೇಕನ್, ಎ ಪಾರ್ಟ್ ಆಫ್ ಇಟ್ ಈಸ್ ಸೂಪರ್ ಇಂಪೋಸ್ಡ್ ಆನ್ ದ ಹೋಲ್, ಎ ಪಾರ್ಟ್ ಆಫ್ ಇಟ್ ಟೇಕನ್ ಆಸ್ ಎ ಹೋಲ್ ಅಲ್ಲವೇ? ನೀವು 100 ರೂಪಾಯಿ ಅಲ್ಲಿದೆ, ಅದನ್ನು 10 ರೂಪಾಯಿ ಅನ್ಕೊಂಡು ನೀವು ಹೇಳಿದ್ರಿ, ಹತ್ಯೆ ಇದೆ 90 ಇಲ್ಲ. ಅಯ್ಯೋ, ಹತ್ಯೆ ಇದೆ 90 ಇಲ್ಲ, 90 ಇಲ್ಲ. ಅವರೇನು ಹೇಳಿದ್ದಾರೆ ನೋಡಿ, ನೀವು 10 ರೂಪಾಯಿ ಎಂದು ಅಧ್ಯಾರೋಪ ಮಾಡಿದ್ದೀವಿ, ನಿಜವಾಗಿರುವ 100 ರೂಪಾಯಿ ಮುಚ್ಚಿ ಹೋಯಿತು, 90 ರೂಪಾಯಿ ಮುಚ್ಚಿ ಹೋಯಿತು. 90 ರೂಪಾಯಿ ಸ್ವಪ್ರಸಿದ್ಧ ಅಲ್ಲ, ಪ್ರಸಿದ್ಧ ಅಲ್ಲ, ಸ್ವಯಂ ಪ್ರಸಿದ್ಧ ಅಲ್ಲ, 10 ರೂಪಾಯಿ ಕಂಡುಬರುತ್ತಾ ಇದೆ. ನೀವು ಯಾವುದು 100 ರೂಪಾಯಿಯನ್ನು ಮುಚ್ಚಿದೆ ಎಂದು ತಿಳ್ಕೊಂಡಿದ್ದೀರೋ ಆ ಮುಚ್ಚಳ ಯಾವುದು? ಅನಾತ್ಮ. ಅನಾತ್ಮ ಯಾರು? ಅದರಿಂದಲೇ ತಗೊಂಡಿದ್ದೀವಲ್ಲೇ, ಹೊರಗಿನಿಂದ ಬಂತ. ಹೊರಗಿನಿಂದ ಎಲ್ಲಿಂದ ಬರಬೇಕು? ಆತ್ಮವೇ ಸಚ್ಚಿದಾನಂದ ಸ್ವರೂಪ, ಆತ್ಮನೇ ಸಚ್ಚಿದಾನಂದ ಸ್ವರೂಪ, ಸರ್ವವ್ಯಾಪಕ, ಅನಂತ, ಅಖಂಡ. ಆದರೆ ಈ ಆತ್ಮನಿಂದಲೇ ಒಂದು ಭಾಗ ತಗೊಂಡು ಅನಾತ್ಮ ಹೇಳಿದ್ದೀರಿ, ಅನಾತ್ಮ ಎಲ್ಲಿಂದ ತರಬೇಕು?
ಅನಾತ್ಮ ಎಂಬುದೊಂದಿದೆ. ಈ ಆತ್ಮದಲ್ಲೇ ಒಂದು ಭಾಗ ಇಟ್ಟುಕೊಂಡು ಇದು ಆತ್ಮ ಅಲ್ಲದಂತೆ ತಿಳ್ಕೊಂಡು ಈ ಆತ್ಮ ಅಲ್ಲದೆ ಎನ್ನುವುದನ್ನು ಆತ್ಮ ಮೇಲೆ ಅಧ್ಯಾರೋಪ ಮಾಡಿ ಇಷ್ಟೇ ಇದೆ ಎಂದು ತಿಳ್ಕೊಂಡು ಬಿಟ್ಟಿದ್ದೀನಿ. ಅಂದರೆ ನೀವು 10 ರೂಪಾಯಿಯನ್ನು ನೋಡುವಾಗ ಏನ್ ನೋಡ್ತಾ ಇದ್ದೀರಿ? 100 ರೂಪಾಯಿಯಲ್ಲಿ ಭಾಗವನ್ನೇ ನೋಡ್ತಾ ಇದ್ದೀರೋ ಅಲ್ಲವೋ? 100 ರೂಪಾಯಿಯಲ್ಲಿರುವ ಭಾಗವನ್ನೇ ನೋಡ್ತಾ ಇದ್ದೀರಿ. ನಂತರ ಹತ್ತಲ್ಲಪ್ಪ 100 ನೋಡು ಅಂದ್ರೆ ಹೌದು ಹೌದು 100 ನೋಡ್ತೀರಿ. ಹಿಂದೆ ನೋಡಿದ್ದು 10 ಯಾವುದು? ಅದೇ ರೂಪಾಯಿ. ಈಗೇನ್ ನೋಡಿದ್ದೀರಿ? ಅದೇ. ಅಂದ್ರೆ ಅದರಲ್ಲೇ ಸ್ವಲ್ಪ ಭಾಗ ತಗೊಂಡು ಮತ್ತೆ ಅದರಲ್ಲೇ ಸೇರಿಸಿ ಅದನ್ನೇ ನೋಡ್ತಾ ಇದ್ದೀರಿ. ಅಂದರೆ ನೀವು 10 ನೋಡುವಾಗವೂ ಅದನ್ನೇ ನೋಡ್ತಾ ಇದ್ದೀರಿ, ನಂತರ ಅದನ್ನೇ ನೋಡ್ತಾ ಇದ್ದೀರಿ. ಅಂದ್ರೆ ಮೊದಲು ಅದೇ, ನಂತರ ಅದೇ, ಎಂದಿಗೂ ಅದೇ ಅಲ್ಲವೇ? ಬಂದು ಸಕ್ಕರೆಯಿಂದ ಒಂದು ಏನ್ ಮಾಡಿದ್ದಾರೆ, ಪಾತ್ರ ಮಾಡಿದ್ದಾರೆ. ಸಕ್ಕರೆಯಿಂದ ಪಾತ್ರ ಮಾಡಿದ್ದಾರೆ, ಒಳಗೆ ಏನೋ ಹಾಕಿದ್ದಾರೆ, ಮುಚ್ಚಳ ಇಟ್ಟರು, ಸಕ್ಕರೆ ಮುಚ್ಚಳ. ಇದರ ಒಳಗೆ ಇದೆ ಎಂದು ಹೇಳಿದ್ದರು. ಏನಿದೆ? ಅದು ಮುಚ್ಚಿದೆ, ನಿಮಗೆ ಕಂಡು ಬರಲ್ಲ. ತೆಗೆಯು ಎಂದು ಹೇಳಿದ್ದರು ಮುಚ್ಚಳ. ಮುಚ್ಚಳ ತೆಗೆದ್ರೆ ಏನ್ ಕಂಡು ಬರ್ತದೆ? ಒಳಗೆ ಸಕ್ಕರೆ ಇದೆ. ಮರಿ ಇಷ್ಟೊತ್ತು ಮುಚ್ಚಳ ಏನು? ಮುಚ್ಚಳನು ಸಕ್ಕರೆ ಅಲ್ಲವೇ? ಸಕ್ಕಳ ಅಂದ್ರೆ ಮುಚ್ಚಳ ಮುಚ್ಚಿದೆ, ಇದು ತೆಗೆದ ನಂತರ ಕಂಡು ಬಂತು ಸಕ್ಕರೆ ಅಂದರೆ ತೆಗೆಯುವಕ್ಕೆ ಮುಂಚೆ ನೋಡಿದ್ದೇನು? ಸಕ್ಕರೆ ಅಲ್ಲವೇ? ಹೌದು. ಮರಿ ಇದು ಸಕ್ಕರೆ ಎಂಬುದು ಯಾವಾಗ ಗೊತ್ತಾಯಿತು? ಮುಚ್ಚಳ ತೆಗೆದ ನಂತರ ಗೊತ್ತಾಯಿತು. ಸಕ್ಕರೆ ಸಕ್ಕರೆಯಿಂದ ಒಂದು ಲೋಟ ಮಾಡಿ, ಲೋಟ ಅಂದ್ರೆ ಒಂದು ವೈಡ್ ಪ್ಲೇಟ್, ಪ್ಲೇಟ್ ಹಾಗೆ ಮಾಡಿ ಅದನ್ನು ಮುಚ್ಚಿದ್ದಾರೆ. ಅವರು ಹೇಳಿದ್ದಾರೆ ಒಳಗೆ ಇದೆ ಸಕ್ಕರೆ ನೋಡಿ ಎಂದು. ಅವರು ಮುಚ್ಚಳ ತೆಗೆದು ನೋಡಿದ. ನೋಡಿದ ನಂತರ ಏನಾಗ್ತದೆ? ಓ, ಒಳಗೆ ಸಕ್ಕರೆ ಇದೆ ಎಂದು ಹೇಳ್ತಾನ? ಏನಪ್ಪ ನೀವೇನೋ ಮುಚ್ಚಳ ಇದೆ ಅಥವಾ ಹೀಗೆ ಹೇಳ್ತಾನ ಹೇಳಿ? ಹೌದು, ಈಗ ಸಕ್ಕರೆ ಗೊತ್ತಾಯಿತು, ಮುಚ್ಚಳ ತೆಗೆದು ಬಿಟ್ಟ ನಂತರ ಸಕ್ಕರೆ ಗೊತ್ತಾಯಿತು ಹೇಳ್ತಾನ? ಅಥವಾ ಮುಚ್ಚಳ ತೆಗೆದು ನೋಡಿದ ನಂತರ ಓ ಆವಾಗನಿಂದ ನಾನು ಇದೇ ನೋಡ್ತಾ ಇದ್ದೀನಿ, ಮುಚ್ಚಳ ತೆಗೆಯಬೇಕಾಗಿಲ್ಲ, ಮುಚ್ಚಳ ಮೇಲೆನೂ ಅದೇ ಒಳಗೆನೂ ಅದೇ, ಅದೇ ಈ ಮೇಲೆ ಒಳಗೆ ಅದೇ ಎಂಬುದು ಯಾವಾಗ ಗೊತ್ತಾಯಿತು? ತೆಗೆದ ನಂತರ ಗೊತ್ತಾಯಿತು. ಹಾಗೆ ಈಗ ನನಗೆ ದೇಹವಿದೆ, ಇಂದ್ರಿಯಗಳಿವೆ, ಮನಸ್ಸಿದೆ, ನಾನು ಅನಾತ್ಮದಲ್ಲಿದ್ದೇನೆ, ಪ್ರಪಂಚ ನೋಡ್ತಾ ಇದ್ದೇನೆ, ಪರಮಾತ್ಮ ನೋಡಬೇಕು, ಈ ಪ್ರಪಂಚ ಪರಮಾತ್ಮನನ್ನು ಮುಚ್ಚುತ್ತಾ ಇದೆ ಎಂದು ನಿಮಗನ್ಸುತ್ತಾ ಇದೆ ಅಲ್ಲವೇ? ನೀವು ಈ ಪ್ರಪಂಚ ಕಡೆಯಿಂದ ದೃಷ್ಟಿ ತಿರುಗಿಸಿ ಆತ್ಮ ಕಡೆಗೆ ತಿರುಗಿದ ನಂತರ ಈ ಪ್ರಪಂಚವೂ ಆತ್ಮನೇ ಆಗಿಬಿಡ್ತದೆ. ಓ, ಆವಾಗ ಹೇಳ್ತದೆ ನಾನು ಹಿಂದೆನೂ ನೋಡಿದ್ದು ಬ್ರಹ್ಮವೇ, ಈಗಲೂ ಬ್ರಹ್ಮವೇ, ಇದು ಮೊದಲಿನಿಂದ ಅದೇ ನೋಡ್ತಾ ಇದ್ದೀನಲ್ಲ. ಹೌದು, ಮರಿ ಆವಾಗ ನಿಮಗೆ ಹಾಗೆ ಅನ್ಸಲಿಲ್ಲ ನೋಡಿ. ಆವಾಗ ಅವರೇನೋ ಒಂದು ಪಾತ್ರ ಮಾಡಿದ್ದಾರೆ, ಪಾತ್ರ ಒಳಗೆ ಸಕ್ಕರೆ ಹಾಕಿದ್ದರು, ಮೇಲೆ ಮುಚ್ಚಳ ಸಕ್ಕರೆ ಮುಚ್ಚಳನೆ ಹಾಕಿದ್ದಾರೆ. ಅವರೇನು ಹೇಳ್ತಾರೆ? ಒಳಗೆ ಇದೆ. ಏನಂದ್ರೆ ಈಗ ಕಂಡು ಬರುತ್ತಾ ಇಲ್ಲ ಅಂದ್ರೆ ಮುಚ್ಚಳ ಇದಪ್ಪ, ಅದಕ್ಕೋಸ್ಕರ ಕಂಡು ಬರ್ತಾ ಇಲ್ಲ. ಓ, ಮುಚ್ಚಳ ಯಾವಾಗ ತೆಗೆಯಬೇಕು? ಹೌದು, ತೆಗೆಯಬೇಕು. ಮರಿ ನೋಡಬೇಕಂದ್ರೆ ಕಷ್ಟಪಟ್ಟು ತೆಗೆಯಬೇಕು. ಆಯ್ತು, ತೆಗೆಯೋಣ ಎಂದು ಕಷ್ಟಪಟ್ಟು ಸಾಧನ ಮಾಡಿ ಗುರುಗಳೇ ಹೋಗಿ ವೈರಾಗ್ಯ ಪಟ್ಟುಕೊಂಡು ಸನ್ಯಾಸಿಯಾಗಿ ಏನು ಮಾಡಿದ? ಎಲ್ಲ ಪ್ರಪಂಚ ಬಿಟ್ಟು, ಕುಟುಂಬ ಬಿಟ್ಟು, ಆಸ್ತಿ ಬಿಟ್ಟು, ಉದ್ಯೋಗಗಳು ಬಿಟ್ಟು, ಹೆಸರು ಬಿಟ್ಟು, ಎಲ್ಲ ಬಿಟ್ಟು ಕಾಷಾಯ ಹಾಕೊಂಡು ಸನ್ಯಾಸಿಯಾಗಿ ಮುಚ್ಚಳ ತೆಗೆದರೆ ಅಯ್ಯೋ, ಮುಚ್ಚಳ ತೆಗೆಯುವಕ್ಕೆ ಮುಂದೆ ಅದೇ ಇತ್ತಲ್ಲ. ಇದೆಲ್ಲ ಏನು ಅಂದ್ರೆ ಇದೆಲ್ಲ ನಾಟಕ ನಡೆಯುತ್ತಾ ಇದೆ. ಏನು ಹೇಳಲಿ, ಮೊದಲು ಅದೇ, ನಂತರನು ಅದೇ, ಇನ್ನೇನು? ಅದು ನೀವು ಮುಚ್ಚಳ ಎಂದು ಹೇಳಿದ್ದು ಸಕ್ಕರೆ ಅಲ್ಲವೇ? ಮುಚ್ಚಳ ಯಾವುದು ಹೇಳಿ? ನಿಮಗನ್ಸುತ್ತದೆ ಅಯ್ಯೋ ಮುಚ್ಚಳ ಇದೆ, ಮುಚ್ಚಳ ಇದೆ. ಮುಚ್ಚಳ ಯಾರು? ಮುಚ್ಚಳ ಯಾವುದು ಮುಚ್ಚಿತೋ, ಈ ಮುಚ್ಚಳ ತೆಗೆದ ನಂತರ ಯಾವುದು ನೋಡಬೇಕೋ ಆ ಮುಚ್ಚಳ ನೋಡುವಾಗ ಅದೇ ನೋಡ್ತಾ ಇದ್ದೀರಿ. ವ್ಯತ್ಯಾಸ ಗೊತ್ತಾಯ್ತಾ? ಮುಚ್ಚಳ ನೋಡುವಾಗ ಯಾವುದನ್ನು ನೋಡ್ತಾ ಇದ್ದೀರೋ ಮುಚ್ಚಳ ತೆಗೆದ ನಂತರ ಅದೇ ಕಂಡು ಬರುತ್ತದೆ. ಆವಾಗ ಗೊತ್ತಾಗ್ತದೆ. ಏನು ಗೊತ್ತಾಗ್ತದೆ? ಇಷ್ಟೊತ್ತು ಯಾವುದು ಮುಚ್ಚಳ ಎಂದು ತಿಳ್ಕೊಂಡಿದ್ದೇನೆ. ಈ ಪಾಯಿಂಟ್ ಗಮನಿಸಿ, ಲಾಸ್ಟ್ ವಾಕ್ಯ ಚೆನ್ನಾಗಿದೆ. ಈಗ ಹೇಳ್ತಾ ಇದ್ದೀನಿ, ಮುಚ್ಚಳ ಎಂದು ಯಾವುದನ್ನು ತಿಳ್ಕೊಂಡಿದ್ದೀರೋ, ಯಾವುದು ನನ್ನ ನಿಜವಾದ ಆತ್ಮಕ್ಕೆ ಅಡ್ಡಿ ಅನಿಸುತ್ತಾ ಇದೆಯೋ ಆ ಅಡ್ಡಿ ಎಂಬುದು ಮುಚ್ಚಳ ಎಂಬುದು ಅದು ಬ್ರಹ್ಮೇ. ಈಗ ಗೊತ್ತಾಯ್ತಾ? ಮುಚ್ಚಳ ಎಂದು ಅನಿಸುತ್ತಿದ್ದು, ಅಡ್ಡಿ ಎಂದು ಅನಿಸುತ್ತಿದ್ದು ನಿಜವಾಗಿ ಅದು ಬ್ರಹ್ಮೇ. ನೀವು ಮುಚ್ಚಳ ಪಕ್ಕಕ್ಕಿಟ್ಟ ನಂತರ ಅಯ್ಯೋ ಆ ಮುಚ್ಚಳವೂ ಬ್ರಹ್ಮೇ ಅಲ್ಲವೇ, ಆವಾಗ ಗೊತ್ತಾಗ್ತದೆ. ಅದು ನೋಡುವವರೆಗೂ ಇದು ಮುಚ್ಚಳ, ಇದು ಅಡ್ಡಿ ಆಗ್ತಾ ಇದೆ. ಅಡ್ಡಿ ದೇಹವು ನಿಮಗೆ ಅಡ್ಡಿ ಅನಿಸುತ್ತಾ ಇದೆಯಾ? ಇಂದ್ರಿಯಗಳು ಅಡ್ಡಿ ಅನಿಸುತ್ತಾ ಇದೆಯಾ? ಮನಸ್ಸು ಅಡ್ಡಿ ಅನಿಸುತ್ತಾ ಇದೆಯಾ? ಹೌದು, ದೇಹವು ಆತ್ಮಕ್ಕೆ ಅಡ್ಡಿ, ಇಂದ್ರಿಯಗಳು ಆತ್ಮಕ್ಕೆ ಅಡ್ಡಿ,
ಮನಸ್ಸಿಗೂ ಆತ್ಮಕ್ಕೆ ಅಡ್ಡಿ ಆಯಿತು. ಏಕೆ ಇದು ಅನಾತ್ಮ, ದೇಹವು ಅನಾತ್ಮ, ಇಂದ್ರಿಯಗಳು ಅನಾತ್ಮ, ಮನಸ್ಸು ಅನಾತ್ಮ, ಅಹಂಬುದ್ಧಿ ಅನಾತ್ಮ. ಹೌದಾ ಆಯಿತು. ಈಗ ಇಂದ್ರಿಯಗಳು ದೇಹಗಳು ಮನಸ್ಸನ್ನಿಂದ ಪಕ್ಕ ಕೆಟ್ಟು ಸುಷುಪ್ತಿ ಕಡೆಗೆ ತಿರುಗು. ಸುಷುಪ್ತಿಯನ್ನು ನೋಡು. ನೋಡಿದ ನಂತರ ಇಷ್ಟೊತ್ತು ನೋಡಿದ ದೇಹ ಎಲ್ಲಿದೆ? ಅದು ಇದೇ ಆಗಿಬಿಡುತ್ತದೆ. ಅವಾಗ ಅನಿಸುತ್ತದೆ, ಅನಾತ್ಮ ಎಂಬುದೇ ಇಲ್ಲವಲ್ಲ. ಅನಾತ್ಮ ಬಿಟ್ಟು ಆತ್ಮಕ್ಕೆ ಬಂದಿದ್ದೇನು ಬಿಟ್ಟು ಎಲ್ಲಿ? ಆ ಬಿಟ್ಟು ಎಂದು ಏಕೆಂದರೆ ಬಿಟ್ಟು ಎಂಬುದು ಅಧ್ಯಾರೋಪಿತವೇ. ಏಕೆಂದರೆ ಮೊದಲು ನೀವು ದೇಹವನ್ನು ಅನಾತ್ಮ ಎಂದು ತಿಳ್ಕೊಂಡಿದ್ದೀವಲ್ಲ, ಅದು ಅಲ್ಲಿದೆ ಅಧ್ಯಾಸ. ನೀವು ಏನೋ ಅನಾತ್ಮವನ್ನು ನೋಡ್ತಾ ಇದ್ದೇನೆ, ಇದು ಆತ್ಮ ಅಲ್ಲ ಆತ್ಮ ಅಲ್ಲ, ಇನ್ನೇನೋ ನೋಡ್ತಾ ಇದ್ದೀನಿ ಇನ್ನೇನೋ ನೋಡ್ತಾ ಇದ್ದೀನಿ ಅನಿಸುತ್ತಾ ಇದೆ. ಆ ಇನ್ನೇನೋ ಎಂಬುದೇ ಅಧ್ಯಾಸ, ಅದು ಅನಿಸಿಕೆ, ಅಲ್ಲೇನಿಲ್ಲ. ಸಿ, ಸಕ್ಕರೆಯನ್ನು ಮುಚ್ಚುವುದು ಸಕ್ಕರೆ ಮುಚ್ಚಳನೆ. ಸಕ್ಕರೆ ಮುಚ್ಚಳನೆ ಆದ್ರೆ ಮುಚ್ಚಳ ಹೇಗಾಗುತ್ತದೆ? ಅದು ಸಕ್ಕರೆ. ಯಾವುದು ಮುಚ್ಚುತ್ತಾ ಇದೆಯೋ, ಯಾವುದು ಅನಾತ್ಮ ತಿಳ್ಕೊಂಡಿದ್ದರೂ ಅದು ಬ್ರಹ್ಮವೇ. ಯಾವುದು ಅನಾತ್ಮ ಅನ್ಕೊಂಡಿದ್ದರೂ ಅದು ಬ್ರಹ್ಮವೇ. ಅದು ಬ್ರಹ್ಮವೇ ಆಗಿರುವಾಗ ಬ್ರಹ್ಮವೇ ಬ್ರಹ್ಮವನ್ನು ಮುಚ್ಚುತ್ತದ? ಆದರೆ ಯಾವುದು ನೋಡುತ್ತಾ ಇದ್ದೀರೋ ಇದು ಬ್ರಹ್ಮ ಅಲ್ಲ ಎಂದು ನಿಮಗನ್ಸುತ್ತಾ ಇದೆ. ಆ ಅನಿಸಿಕೆಯೇ ಅನಾತ್ಮ. ಅನಾತ್ಮ ಎಲ್ಲಿ ಇಲ್ಲ. ಅಯ್ಯೋ, ಇದೆಲ್ಲ ಏನು ಮನೆ, ಏನ್ ಮಾಡಬೇಕು? ಇರುವುದೊಂದೇ ಬ್ರಹ್ಮ, ಇರುವುದೊಂದೇ ಬ್ರಹ್ಮ, ನೀವೇ ಆತ್ಮ ಅನಾತ್ಮ. ಇದೆಲ್ಲ ಪ್ರಕ್ರಿಯೆ ಅಪ್ಪ, ಉಪದೇಶಕ್ಕೋಸ್ಕರ ಹೇಳುವುದೇ, ನಿಜವಾಗೇನಿಲ್ಲ. ಉಪದೇಶಕ್ಕೋಸ್ಕರ ಅದಕ್ಕೋಸ್ಕರ ಹೇಳಿದ್ದೀವಿ. ತಾತ್ಕಾಲಿಕ, ಇವನು ಗುರುವಂತೆ ಇವನು ಶಿಷ್ಯಂತೆ, ಇದು ಉಪದೇಶ ಅಂತೆ, ಇದು ವೇದಾಂತ ಅಂತೆ, ನೀವು ಕೇಳುತ್ತಿದ್ದರಂತೆ, ಸಂಸಾರ ಬಿಟ್ಟಿದ್ದರಂತೆ, ಇದೆಲ್ಲ ಒಂದು ನಾಟಕ. ಇದೆಲ್ಲ ಕೇಳಿ 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 ಕೊನೆಗೆ ನೋಡಿದ್ರೆ ಇದೆಲ್ಲವೂ ಬ್ರಹ್ಮವೇ. ಯಾವುದು ಮುಚ್ಚಳನೂ ಇಲ್ಲ, ಅನಾತ್ಮ ಇಲ್ಲ, ಇಲ್ಲ ಗುರು ನಾನೇ, ಶಿಷ್ಯನೂ ನಾನೇ ಅಲ್ವ, ಎಲ್ಲವೂ ನೀನೆ, ಯಾವುದೂ ಇಲ್ಲ. ಅಂದರೆ ಅನಾತ್ಮ ಎಂಬುದು ನಿಮ್ಮ ಅನಿಸಿಕೆಯೇ ಹೊರತು ಅನಾತ್ಮ ಎಂಬುದೇನಿಲ್ಲ. ನಿಮಗೆ ಅನಿಸಿಕೆ ಇದ್ದರೆ ಈಗ ಅನಿಸಿಕೆ ಬಿಡಿಸಬೇಕು. ಏಕೆ? ನಿಮ್ಮ ಅನಿಸಿಕೆ ಬಿಡಿಸುವುದಕ್ಕೆ ಇಷ್ಟೆಲ್ಲ ಆಗಬೇಕು. ಅಯ್ಯೋ, ದೇಹ ಅನಾತ್ಮ ಅನಿಸುತ್ತಾ ಇದೆಯಾ? ಪಕ್ಕ ಕೆಡು. ಏಕೆ? ನಿಮ್ಮ ಅನಿಸಿಕೆಗೋಸ್ಕರ ಪಕ್ಕ ಕೆಡಬೇಕಾಗ್ತಾ ಇದೆ. ಮನಸ್ಸು ಅನಾತ್ಮ ಆಯ್ತು, ಪಕ್ಕ ಕೆಡು. ಇಂದ್ರಿಯಗಳು ಅನಾತ್ಮ, ಪಕ್ಕ ಕೆಡು. ಪಕ್ಕ ಕಿಟ್ಟು ಒಳಹೊಕ್ಕು ನೋಡು. ಒಳಹೊಕ್ಕು ನೋಡಿದ್ದರೆ ಆ ಒಳಹೊಕ್ಕಿದ್ದು ಈ ಹೊರಗೆ ಇದ್ದು ಅದೇ. ಅಯ್ಯೋ, ಅದು ಇದು ಎಲ್ಲ ಒಂದೇ ಮರ, ಅನಾತ್ಮವೇ ಇಲ್ಲ. ಇಲ್ಲ, ಈಗ ಅರ್ಥವಾಯಿತು ಮರ, ಅದೇ ಇದು ಅರ್ಥವಾಗಬೇಕೆಂದ್ರೆ ಇಷ್ಟೆಲ್ಲ ನಾಟಕ, ಪ್ರಕ್ರಿಯೆ, ಇಷ್ಟೆಲ್ಲ ಪ್ರಕ್ರಿಯೆ ಮಾಡಿದ್ದೇವೆ. ಈಗ ಗೊತ್ತಾಯ್ತಾ? ಅದರಿಂದ ದೇಹ ಎಂಬುದು ಬ್ರಹ್ಮವೇ, ದೇಹ ಏನಿಲ್ಲ. ನೀವು ಸಣ್ಣ ವಿಮಾನ ನೋಡಿದ್ದರೆ ಅವರೇನು ಹೇಳ್ತಾರೆ, ತೋರಿಸ್ತೀನಿ ಬಾ ಎಂದು ಹೇಳ್ತಾನೆ. ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿದ್ದಾಗ ದೊಡ್ಡ ವಿಮಾನ ಕಂಡು ಬಂತು. ಆ ಸಣ್ಣದು ಎಲ್ಲಿ? ಅದು ಅನಾತ್ಮ. ದೊಡ್ಡ ವಿಮಾನ ಆತ್ಮ, ಸಣ್ಣ ವಿಮಾನ ಅನಾತ್ಮ. ಅನಾತ್ಮ ಎಲ್ಲಿದೆ? ಅನಾತ್ಮ ಎಲ್ಲಿದೆ ನಮಗೂ ಗೊತ್ತಿಲ್ಲ. ದೊಡ್ಡ ವಿಮಾನ ನೋಡಿದಂತ ಸಣ್ಣದು ಎಲ್ಲಿಂದ ಬಂತು? ಎಲ್ಲಿಂದ ಬಂದಿಲ್ಲ, ಎಲ್ಲಿ ಹೋಯ್ತು, ಎಲ್ಲಿ ಹೋಗಲಿಲ್ಲ. ಇದೇನಪ್ಪ ಕಂಡು ಬಂತಲ್ಲ, ಅದು ಈಗ ತೋರಿಸಿ ಎಲ್ಲಿದೆ? ಅನಾತ್ಮ ಎಂಬುದು ಎಲ್ಲಿ ಇಲ್ಲ. ತಾತ್ಕಾಲಿಕವಾಗಿ ಆತ್ಮವನ್ನೇ ತಪ್ಪೆಂದು ಭಾವದಿಂದ ನೋಡಿದ್ದೇವೆ, ನಿಜವಾಗಲ್ಲಿ ಏನೂ ಇಲ್ಲ, ಅದು ಆತ್ಮೆ. ಆದ್ದರಿಂದ ನೀವು ದೊಡ್ಡ ವಿಮಾನವನ್ನು ನೋಡಿದಾಗ ಅವರು ಇಲ್ಲಿ ಭೂಮಿ ಮೇಲೆ ಇರುವಾಗ ಹೀಗೆ ಹೇಳ್ತಾರೆ ನೋಡಿ, ಭೂಮಿ ಮೇಲೆ ಇರು ನೋಡಿದಾಗ ವಿಮಾನ ಇಷ್ಟೇ ಸಣ್ಣದಾಗಿ ಕಂಡು ಬರುತ್ತದೆ. ಇವರೊಬ್ಬರು ಹೇಳಿದ್ದರು, ಓ ಆ ವಿಮಾನ ನನಗೆ ಗೊತ್ತು, ಇವನು ಬ್ರಹ್ಮಜ್ಞಾನಿ. ಯಾವುದು? ವಿಮಾನ ಜ್ಞಾನಿ. ನಾನೇನು ವಿಮಾನ ಅಜ್ಞಾನಿ, ನನಗೇನು ವಿಮಾನ ಸಣ್ಣದಾಗಿ ಕಂಡು ಬರ್ತಾ ಇದೆ. ಒಬ್ಬ ನಾನು ಚಿಕ್ಕ ಮಕ್ಕಳಾಗಿರುವಾಗ ನಾನು ವಿಮಾನ ಅಂದ್ರೆ ಅಷ್ಟೇ ಇರುತ್ತದೆ ಅನ್ಕೊಂಡಿದ್ದೀವಿ. ನನಗೆ ಗೊತ್ತೇ, ಯಾರೋ ಒಬ್ಬರು ನನ್ನ ಹಿರಿಯನಾದಿ ಸ್ಕೂಲ್ಗೆ ಏನು ಪ್ರೈಮರಿ ಸ್ಕೂಲ್ಗೆ ಬಂದಾಗ, ಫಿಫ್ತ್ಕೋ ಸಿಕ್ಸ್ತ್ ಕ್ಲಾಸ್ಗೋ ಬಂದಾಗ ನನಗೆ ಯಾರೋ ಹೇಳಿದ್ದರು, ಏ ಅದು ಸುಮ್ಮನೆ ಅಷ್ಟು ಸಕನದಲ್ಲ, ಅದು ದೊಡ್ಡದಿರುತ್ತದೆ, ಅದರಲ್ಲಿ ಮನುಷ್ಯರು ಕೂತಿರ್ತಾರೆ. ನಾನು ಆಶ್ಚರ್ಯ ಪಟ್ಕೊಂಡೆ, ಅಷ್ಟು ಸಣ್ಣದಲ್ಲಿ ಮನುಷ್ಯರು ಕೂತಿರ್ತಾರ? ಎಷ್ಟು ಮನುಷ್ಯರು ಕೂತಿರ್ತಾರೆ? ಓ ತುಂಬಾ ಜನರು ಕೂತಿರ್ತಾರ, ಓ ಹತ್ತಿಪ್ಪತ್ತು ಅನ್ಕೊಂಡು. ಅಯ್ಯೋ ಹತ್ತು ಜನರು ಕೂತಿರ್ತಾರ? ಅಯ್ಯೋ ಅಷ್ಟಿದೆ ಸಣ್ಣದ ಅನ್ಕೊಂಡು. ನಾನು ನಿಜವಾಗಿ ಆಶ್ಚರ್ಯ, ಕೆಲವು ದಿವಸವರೆಗೆ ನಾನು ನಂಬಲೇ ಇಲ್ಲ. ಅಯ್ಯೋ ಅಷ್ಟು ಆಗಿರುತ್ತದ? ಹಳ್ಳಿ ಜನರು ನಮ್ಗೇನು ಗೊತ್ತದೆ, ಏನೋ ಆಗಿರುತ್ತದೆ ಅನ್ಕೊಂಡಿದ್ದು. ಆದ್ದರಿಂದ ಆ ಸಣ್ಣ ವಿಮಾನ ಅನಾತ್ಮ, ದೊಡ್ಡ ವಿಮಾನ ಆತ್ಮ. ಈ ಸಣ್ಣ ವಿಮಾನ ದೊಡ್ಡ ವಿಮಾನವನ್ನು ನೋಡುವುದಕ್ಕೆ ಅಡ್ಡಿಯಾಗ್ತಾ ಇದೆ. ಈ ಸಣ್ಣ ವಿಮಾನವನ್ನು ತೆಗೆದುಬಿಟ್ಟು ಆತ್ಮನನ್ನು ನಿನಗೆ ತೋರಿಸಬೇಕು. ಈಗ ವಿಮಾನ ಏರ್ಪೋರ್ಟ್ಗೂ ಕರ್ಕೊಂಡು ಹೋದ ಯಾರು? ನಿಮಗೆ ವಿಮಾನ ಜ್ಞಾನಿ ಇದ್ದಾನೆ. ವಿಮಾನ ಜ್ಞಾನಿ ನಿನಗೆ ಗುರುಗಳು, ನೀನು ಶಿಷ್ಯ ಆಗಿ ಆ ಗುರುಗಳನ್ನು ಹಿಡ್ಕೊಂಡ್ರೆ ಆ ಗುರುಗಳು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಹೋಗ್ತಾರೆ ನೋಡು, ಹೇಳಿದ್ದು ಮಾಡು. ಈ ಬಸ್ಸು ಹತ್ತು ಅಂದ್ರೆ ಬಸ್ಸು ಹತ್ತು, ಇಳಿದು ಅಂದ್ರೆ ಇಳಿಯುತ್ತು, ಇನ್ನೊಂದು ಬಸ್ಸು ಹತ್ತು ಬಸ್ ಹತ್ತು, ಇಲ್ಲಿ ಇಳಿದು ಮತ್ತೆ ನಡ್ಕೊಂಡು ಹೋಗೋಣ, ಅಲ್ಲಿ ಹೋಗೋಣ, ಮತ್ತಿಲ್ಲಿ ಟಿಕೊಂಡು ತಗೋ, ಇಲ್ಲಿ ಹೋಗೋ. ಈಗ ನೋಡು,
ಈ ಕಾಲದಲ್ಲಿ ವಿಮಾನ ನೋಡುವಕ್ಕೆ ಬಿಡುತ್ತಿರಲಿಲ್ಲ. ಆ ಕಾಲದಲ್ಲಿ ಒಂದು ಲಾಂಜ್ ಎಂದಿರುತ್ತದೆ ನೋಡಿ, ವಿಮಾನ ಹತ್ತುವ ಜನರಿಗೆ ಲಾಂಜ್ ಒಂದಿರುತ್ತದೆ, ಸುಮ್ಮನೆ ಜನರಲ್ ಪಬ್ಲಿಕ್ ನೋಡುವುದಕ್ಕೆ ಇನ್ನೊಂದು ಲಾಂಜ್ ಇರುತ್ತಿತ್ತು, ಪಕ್ಕಕ್ಕೊಂದು ಏನದು ಒಂದು ಟೆರ್ರೇಸ್ ಆಗಿರುತ್ತಿತ್ತು, ಓಪನ್ ಟೆರ್ರೇಸ್ ಹಾಗೆ ಟೆರ್ರೇಸೇ ಓಪನ್ ಇರುತ್ತಿತ್ತು. ಅಲ್ಲಿ ನಿಂತುಕೊಂಡು ದೂರದಿಂದ ವಿಮಾನ ನೋಡಿದ್ದೀವಿ. ನಂತರ ನಾನು ತುಂಬಾ ಕಾಲೇಜ್ಗೆ ಬಂದ ನಂತರ, ಹೈದರಾಬಾದ್ಗೆ ಬಂದ ನಂತರ ಆವಾಗ ನೋಡಿದ್ದೀನಿ. ನೋಡಿದ್ರೆ ಆಶ್ಚರ್ಯವಾಯಿತು, ಎಷ್ಟು ದೊಡ್ಡದು ವಿಮಾನ ಎಂದು. ಆವಾಗ ಏನು ಟಿವಿ ಇಲ್ಲ ಏನೂ ಇಲ್ಲ. ಅಂದರೆ ಈ ಕಾಲದಲ್ಲಿ ಯಾರಿಗೂ ವಿಮಾನ ಒಳಗೆ ಬಿಡುವುದೇ ಅಲ್ಲ, ಓನ್ಲಿ ಪ್ರಯಾಣಿಕರಿಗೆ ಮಾತ್ರ ಒಳಗೆ, ಮಿಕ್ಕ ಜನರಿಗೆ ಏನೂ ಕಂಡು ಬರಲ್ಲ, ಎಲ್ಲ ಬ್ಲಾಕ್. ಏಕೆ? ಇದೆಲ್ಲ ಟೆರರಿಸ್ಟ್ಗಳ ಕಾಂಟ್ರಿಬ್ಯೂಷನ್. ಮೊದಲು ಎಲ್ಲರೂ ನೋಗಿನಿಂದ ನೇರಾಗಿ ಅಲ್ಲೇ ಕಂಡು ಬಂದಿದ್ದು ನೋಡಬಹುದಿತ್ತು ಆ ಕಾಲದಲ್ಲಿ. ಈ ಕಾಲದಲ್ಲಿ ನೋಡಕ್ಕೆ ಬಿಡ್ತಾ ಇಲ್ಲ. ಏಕೆ? ಇದೆಲ್ಲ ಟೆರರಿಸ್ಟ್ಗಳ ಕಾಂಟ್ರಿಬ್ಯೂಷನ್. ಟೆರರಿಸ್ಟ್ಗಳು ದೊಡ್ಡ ಸಿವಿಲೈಸೇಷನ್ ಡೆವಲಪ್ ಮಾಡ್ತಾರೆ ಅಲ್ಲವೇ. ನಮ್ಮನ್ನು 15 ದಿವಸ ಏರಬೇಕಾಗಿದ್ದು 1 ತಿಂಗಳು ನಮ್ಮನ್ನು ಮನೆಯಲ್ಲೇ ಇರಿಸರಲ್ಲ. ಇದೆ ಅಲ್ಲ ಇವರದೇ ಟೆರರಿಸ್ಟ್ಗಳ ಕಾಂಟ್ರಿಬ್ಯೂಷನ್. ಟೆರರಿಸ್ಟ್ಗಳೇ ನಿಮ್ಮನ್ನು 1 ತಿಂಗಳು ಮನೆಯಲ್ಲಿ ಇರಿಸಿದ್ದಾರೆ. ಹಾಗೆ ಟೆರರಿಸ್ಟ್ಗಳು ಏನೇನೋ ಕೆಲಸ ಮಾಡ್ತಾರೆ, ಯಾರು ಮಾಡದೇ ಇರುವಂತಹ ಕೆಲಸ ಮಾಡ್ತಾರೆ. ಅನಾತ್ಮ ಮಾಡುತ್ತದೆ ನೋಡಿ ಅಂತದ್ದೇ ಕೆಲಸ. ಆದ್ದರಿಂದ ಸಣ್ಣ ವಿಮಾನ ಇಸ್ ಅನಾತ್ಮ, ದೊಡ್ಡ ವಿಮಾನ ಇಸ್ ಆತ್ಮ. ಅಲ್ಲಿಗೆ ಹೋದಾಗ ನೀವು ದೊಡ್ಡ ವಿಮಾನ ನೋಡಿದಾಗ ಅನಿಸುತ್ತದೆ, ಅಯ್ಯೋ ಇದೇ ಸಣ್ಣ ವಿಮಾನ ಎಲ್ಲಿದೆ, ಇದೇ ಆಯ್ತಾ, ಈಗ ಸಣ್ಣ ವಿಮಾನ ಹೋಯ್ತಾ. ಅನಾತ್ಮ ಎಂಬುದು ಇಲ್ಲವೇ ಇಲ್ಲ. ಅದನ್ನೇ ತಪ್ಪಾಗಿ ತಿಳಿಯುವುದರಿಂದ ಅನಾತ್ಮ ಎಂದಂತೆ ಅನಿಸುತ್ತದೆ. ಅನಾತ್ಮ ಎಂದು ಅನಿಸಿದ್ದು ನೀವು ನೋಡುತ್ತಿದ್ದು ಆತ್ಮ, ಅನುಕೊಂಡಿದ್ದು ಅನಾತ್ಮ. ನೋಡಿ, ಪರ್ಸೆಪ್ಷನ್ ಅಂಡ್ ಜಡ್ಜ್ಮೆಂಟ್, ಸೀಯಿಂಗ್ ಆತ್ಮ, ಜಡ್ಜಿಂಗ್ ಎಸ್ ಅನಾತ್ಮ. ನೋಡಿ, ನಿಮ್ಮ ಮನಸ್ಸು ಫಾರ್ಮಿಂಗ್ ಎ ಕನ್ಕ್ಲೂಷನ್ ಇದಲ್ಲ. ನೀವೊಂದು ನೋಡ್ತೀರಿ, ಇದೇನಾ ನಿನಗೆ ಬೇಕಾಗಿದ್ದು ಅಂದ್ರೆ, ಪೆನ್ನು ನೋಡುತ್ತಾ ಇದ್ದಾನೆ, ಇದು ನನ್ನದಲ್ಲ ಹೇಳ್ತಾನೆ, ಇದಲ್ಲ ಹೇಳ್ತಾನೆ. ನಂತರ ಎಲ್ಲ ಹುಡುಕಿದ ನಂತರ ಕೊನೆಗೆ ಇದೇ ಎಂದು ತೀರ್ಮಾನವಾದಾಗ, ಹಾ ಹೌದೌದೌದು, ಇದೇ ನನ್ನದು, ಇದೇ ಪೆನ್ನು, ನಾನೇನು ಮರ್ತು ಹೋದೆ, ನಾನು ಏನೇ ಅನ್ಕೊಂಡೆ. ಏಕಂದ್ರೆ ತುಂಬಾ ದಿವಸ ಬಂದಿದ್ದು, ನಾನು ಪೆನ್ನನ್ನು ತಗೊಂಡು ಬಂದು ತುಂಬಾ ದಿವಸ ಆದರೆ ನೆನಪಿರುತ್ತದೆ, ನಿನ್ನೇ ತಂದೆ, ಅದಕ್ಕೋಸ್ಕರ ಇದು ನೋಡಿದ್ದರೆ ಇದೇನೋ ಅಲ್ಲ ಅನಿಸುತ್ತದೆ ಅನ್ಸುತ್ತೆ. ಬೇರೆ ಹುಡುಕಿದ್ದರು, ಎಲ್ಲ ಹುಡುಕಿ ಕೊನೆಗೆ ತೀರ್ಮಾನ ಮಾಡಿದ್ದರು, ಇದೇ ಅಪ್ಪ, ಬೇರೆ ಯಾವುದಲ್ಲ, ನಮ್ಮ ಮನೆಗೂ ಬೇರೆ ಯಾವ ಪೆನ್ನು ಬಂದಿಲ್ಲ, ನಿನ್ನದೇ ಅಂತ ತಗೊಂಡ್ರೆ ನೋಡಿದೆ. ಹಾ ಹೌದೌದು, ಇದೆ ಅಂತ. ಬರಿ ಮೊದಲು ಅಲ್ಲ ಎಂದು ಹೇಳಿದ್ದೀವಿ, ಈಗ ಇದೇ ಎಂದು ಹೇಳ್ತಾ ಇದ್ದೀವಿ. ಏನಾಯ್ತು ಅಂದರೆ, ಅದ ಅಲ್ಲ ಎಂದು ಬುದ್ಧಿ ಅಡ್ಡಿ ಮಾಡಿತು. ಆ ಬುದ್ಧಿ ಬಿಡಿಸಿದ್ದರೆ ಅದೇ ತಾನು. ಈಗ ನೋಡಿ, ಅನಾತ್ಮ ಎಲ್ಲಿದೆ? ಅನಾತ್ಮ ಎಲ್ಲಿಯಾದರಿದೆ? ಆದ್ದರಿಂದ ಅನಾತ್ಮ ಎಂಬ ಒಂದು ಅನಿಸಿಕೆ ಇದೆ. ಅನಿಸಿಕೆಯನ್ನು ಬಿಡಿಸುವುದಕ್ಕೆ ದೃಷ್ಟಿಯನ್ನು, ಪ್ರಮಾತೃತ್ವ, ಕರ್ತೃತ್ವ, ಭೋಕ್ತೃತ್ವ, ದೇಹೇಂದ್ರಿಯ ಮನಸ್ಸುಗಳ ಬುದ್ಧಿಯಿಂದ ಸ್ವರೂಪ ಕಡೆಗೆ ತಿರುಗಿಸಬೇಕು. ತಿರುಗಿದ ನಂತರ ಈಗ ಹೇಳಿ, ಆತ್ಮ ಪ್ರಸಿದ್ಧವಾ ಅಪ್ರಸಿದ್ಧವಾ? ಅನಾತ್ಮ ಮುಚ್ಚಿದೆ ಎಂದು, ಅನಾತ್ಮ ಮುಚ್ಚಿತ? ಯಾವುದು ಅನಾತ್ಮ ಎಂದುಕೊಂಡಿದ್ದೀವೋ ಅದು ಬ್ರಹ್ಮವೇ. ಅಂದರೆ ಈಗ ಯಾವುದು ಅಪ್ರಸಿದ್ಧವಲ್ಲ? ಸ್ವಾಮೀಜಿ ಹೇಳಿದ್ದು ಕರೆಕ್ಟ್ ಆಯ್ತಾ ಅಲ್ಲವಾ? ಸ್ವಾಮೀಜಿ ಹೇಳಿದ್ದಾರೇನು, ಆತ್ಮ ನ ಕದಾಚಿತ್ ಅಪ್ರಸಿದ್ಧ. ಆತ್ಮ ಯಾರಿಗೂ ಎಲ್ಲಿಗೂ, ಇದು ಅಧ್ಯಾಸ ಭಾಷೆಯಲ್ಲಿ ಬರುತ್ತದೆ, ನ ಅಪ್ರಸಿದ್ಧ, ಆತ್ಮ ಯಾರಿಗೂ ಅಪ್ರಸಿದ್ಧವಲ್ಲವೇ ಅಲ್ಲ, ಎಲ್ಲರಿಗೂ ಪ್ರಸಿದ್ಧ. ಮೋಕ್ಷ ಎಲ್ಲರಿಗೂ ಪ್ರಸಿದ್ಧ, ಬ್ರಹ್ಮ ಎಲ್ಲರಿಗೂ ಪ್ರಸಿದ್ಧ. ಓ ಹೌದಪ್ಪ, ಅಂದರೆ ಎಲ್ಲರೂ ಬ್ರಹ್ಮವನ್ನೇ ನೋಡ್ತಾ ಇದ್ದಾರೆ. ಕೆಲವರು ಬ್ರಹ್ಮವಾಗಿ ರಿಕಗ್ನೈಸ್ ಮಾಡಿದ್ದಾರೆ, ಕೆಲವರು ಬ್ರಹ್ಮ ಅಲ್ಲ ಎಂದು ರಿಕಗ್ನೈಸ್, ತಪ್ಪಾಗಿ ರಿಕಗ್ನೈಸ್ ಮಾಡಿದ್ದ, ತಪ್ಪಾಗಿ ಕಗ್ನಿಷನ್. ಇವರದು ರೈಟ್ ಆಗಿ ಕಗ್ನಿಷನ್, ನೋಡುವುದು ಎಲ್ಲರೂ ಅದೇ ಬ್ರಹ್ಮ. ಒಬ್ಬನಿದು ಬ್ರಹ್ಮ ಅಲ್ಲ, ಇದು ಜಗತ್ತು, ಇದು ದೇಹ, ಇದು ಇಂದ್ರಿಯ, ಇದು ಇನ್ನೊಂದು ಎಂದು ತಿಳ್ಕೊಂಡರು. ಇನ್ನೊಂದೆಂದು ನೀವು ಕನ್ಕ್ಲೂಷನ್ ಮಾಡಿದ್ದರೂ ನೋಡುವುದು ಅದೇ ಬ್ರಹ್ಮ, ಅದೇ ಬ್ರಹ್ಮವನ್ನು ನೋಡಿ. ಇದು ಅದೇ ಬ್ರಹ್ಮ ಎಂದು ನಂತರ ಗೊತ್ತಾಗ್ತದೆ, ಈಗ ಗೊತ್ತಾಗ್ತಾ ಇಲ್ಲ ನಿಮಗೆ. ನಂತರ ನೋಡಿದ ನಂತರ ಹೌದು, ಇದು ಮೊದಲಿನಿಂದಲೇ ಗೊತ್ತು. ಹಾಗೆ ಬ್ರಹ್ಮ ನಿತ್ಯ ಪ್ರಸಿದ್ಧ, ಹೀಗಾಯ್ತಾ? ಸದಾ ಪ್ರಸಿದ್ಧ, ಎಂದಿಗೂ ಪ್ರಸಿದ್ಧ, ನಿತ್ಯವೂ ಪ್ರಸಿದ್ಧ. ನೀವು ಯಾವ ಯಾವುದನ್ನು ನೋಡುತ್ತಾ ಇದ್ದರೂ ನೀವು ಗೊತ್ತು ಮಾಡ್ತಾ ಇಲ್ಲ, ಇದು ಬ್ರಹ್ಮವಲ್ಲವೇನೋ ಅನಿಸುತ್ತಾ ಇದೆ. ಆ ಅನಿಸಿಕೆನೆ ನಿಮಗೆ ಅಡ್ಡಿ, ಬಟ್ ನೋಡುತ್ತಿದ್ದು ಬ್ರಹ್ಮವೇ. ನೀವು ಬ್ರಹ್ಮವನ್ನು ನೋಡದೆ ಬೇರೆ ಯಾವುದು ನೋಡುತ್ತಾ ಇಲ್ಲ, ಬೇರೆ ಯಾವುದು ಇಲ್ಲ, ನೋಡೋದೇನ್ ಮಾಡಬೇಕು, ಬೇರೆ ಏನ್ ಮಾಡಬೇಕು, ಬೇರೆ ಯಾವುದಿಲ್ಲವೇ ಇಲ್ಲ. ನೀವು ನೋಡುತ್ತಿದ್ದು ಬ್ರಹ್ಮವೇ, ನೋಡುವುದು, ನೋಡಲ್ಪಡುವುದು, ನೋಟ ನೋಡುವುದು ಎಲ್ಲವೂ ಅದೇ. ಬ್ರಹ್ಮ ಅಲ್ಲದ್ದು ಇನ್ನು ಯಾವುದು ಇಲ್ಲ. ಇದು ಗೊತ್ತಾಯ್ತಾ? ಸ್ವಾಮೀಜಿ ವೇದಾಂತ ಸಾರ ಎಷ್ಟು ಅದ್ಭುತವಾಗಿದೆ ನೋಡಿ. ಅದರಿಂದ ಸುಪ್ರಸಿದ್ಧ ದೇಹೇಂದ್ರಿಯ ಮನೋವಿಜ್ಞಾನ ಅಹಂಕಾರೇಶಿತು ತೈಸ್ತೈರ್ ಜ್ಞಾನ ಭೂಮಿಕೈ,
ज्ञान भूमिका विशेष जिज्ञासुभिर्वादि अध्यारोप्यते आत्मत्वमिति ई देहवे नानु इंद्रिय नानु मनस्सु नानु एकंद्रे देहवु नानु एंदु तिळिदाग अल्लि देहदल्लि नानु एंदु भाव इदे नोडि नानु एंदु भाव होग्ता इदिया मनस्सु नानु एंदु हेळिदाग आ नानु भाव इदे आ नाने आत्म देहवन्नु आत्म एंदु तिळिकोंडरे देहविदे बट आत्मत्व बुद्धि होगल्ल देहदल्लि नानु आ नानु मात्र एल्लि होगल्ल इंद्रिय नानु मनस्सु नानु अहंकार नानु नीवु यावदे नान्नान तिळ्को आ नानु 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 इद्दे इरुत्तदे नानेल्लि होगल्ल अदे स्वयं प्रकाश आ स्वयं प्रकाश स्वतःसिद्ध आत्म एल्लियू होगल्ल इति आत्मत्वमिति तत्तदपवादेन ई अनिसुत्तिरुव अनात्मवे अनात्म इदे एंदु हेळुत्ता इल्ल अनिसिके अदक्कोस्करने अनृतम सत्यानृत योह मिथुनीकृत्य अभ्यास हेल्तारे नाळेनो नाडिद्दु बर्तदे नोडि सत्यानृत योह मिथुनीकृत्य आत्म सत्य अनात्म अनृत ई आत्मवन्ने अनात्म एंदु तप्पागि तिळ्कोंडिद्दीरष्टे आदरिंद अदन्नु तप्पागि तिळ्कोळ्ळुवदु अदन्ने नानेंदु अध्यारोप माडुवदु अष्टे आदरिंद तत्तदपवादेन यथायथमुपदिश्यते श्रुतिभिः अदु अनात्म एंदु अनिसिद्दन्नु अपवाद माड़ता माड़ता इद्दरे अदु बिडुत्तदे मत्ते अदे आत्म आगि कंडुबरुत्तदे याव यावदु बिडुत्तदो अदे आत्म हावु बिडुत्तदे अदे हग्गवागि तोरुत्तदे हग्गवागि कंडुब अदे अनात्म एल्ल बिट्टु 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 कोनेगे एल्लवू आत्मवे आगि तोरुत्तदे हीगे वेदांत इदु तोरिसुवदक्के याव भाष बेकप्प अपवादवे बेकु आत्मवन्नु नेरागि हेळबेकागिल्ल इष्ट आयित ಇದು ಮುಗಿಯುತ್ತದೆ ಅನ್ಕೊಂಡೆ ಏನು ಆಗಲಿಲ್ಲ ಇವತ್ತು ಇನ್ನು ಎರಡು ಮೂರು ವಾಕ್ಯಗಳಿವೆ ಆಯ್ತು ನಾಳೆ ಮಾಡೋಣ ಮಾಡಿ ಆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಆ ವಾಕ್ಯಗಳಿವೆ ಐ ಥಿಂಕ್ ಅದು ನಾಳೆನೇ ಬರುತ್ತದೆ ಓಕೆ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್.